ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶುಭೋದಯ ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೆಲ್ಲರಿಗೂ ಇಂದು ಶುಕ್ರವಾರ ಗುರುಜಿ ಅವರು ಗುರು ವಕ್ರನಾಗಿದ್ದಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ಲಿದ್ದಾರೆ ವಿಶೇಷವಾಗಿ ಗುರು ಜಾತಕದಲ್ಲಿ ವಕ್ರನಾಗಿದ್ದಾಗ ನಮ್ಮ ವೈಯಕ್ತಿಕ ಹಿತದೃಷ್ಟಿಯಿಂದ ಇರಬಹುದು ಅಥವಾ ದೈಹಿಕ ಮಾನಸಿಕ ಚಿಂತನೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಎಲ್ಲವುದಕ್ಕಿಂತ ವಿಶೇಷವಾಗಿ ವಕ್ರ ಗುರುವು ಪ್ರಕೃತಿಯ ಮೇಲೆ ಯಾವ ರೀತಿಯಾದಂತ ಪ್ರಭಾವವನ್ನ ಬೀರ್ತಾನೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಜೊತೆ ಜೊತೆಗೆ ನಿಮ್ಮ ಪಾತ್ರಗಳು ಹಾಗೂ ಕಾರ್ಯಗಳಿಗೂ ಕೂಡ ಸ್ಪಂದಿಸುತ್ತಿದ್ದಾರೆ ಹಾಗಿದ್ರೆ ಬನ್ನಿ ಗುರುಗಳನ್ನ ಬರಮಾಡ್ಕೊಂಡ್ಬಿಡೋಣ ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರು ಸದಾದೇವಿ ಉಪಾಸಕರು ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವಂತ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ದೇವಿಶ್ರೀ ಗುರುಜಿ ಅವರು ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಬ್ರಹ್ಮೋಸ್ಮಿ ಗುರುಜಿ ಇಂದು ಶುಕ್ರವಾರ ಗುರುವಿನ ವಕ್ರ ದೃಷ್ಟಿ ಯಾವೆಲ್ಲ ರೀತಿಯಾದಂತಹ ಪರಿಣಾಮಗಳನ್ನ ಒಡ್ಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಏನೆಲ್ಲ ಮಾಹಿತಿ ತಿಳಿಸ್ಕೊಡ್ತೀರಾ ಗುರುಜಿ ನಮಗೆ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಶುಜೇ ಪುರೋಹಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಮಹಾದೇವಿ ಚ ವಿಗ್ಮಹೇ ವಿಷ್ಣುಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಓಂ ಜಗಧ್ವನೀಂದ ಬಿಲ್ವಾಡರೂಢ ಕಲ್ಪಧ್ರುವಕಲ್ಪ ಕಾದಂಬ ಕಾಂತಾಯ ವಾಸಪ್ರಿಯೇ ಪೃಥ್ವಿ ವಾಸಪ್ರಿಯೇ ಸರ್ವಲೋಕಪ್ರಿಯೇ ಸಾಗರಬ್ಧೋರ ಸಂಗೀತ ಸಂಭಾವನಾ ಜೋಲ ನಾಭದ್ರಿಕೇ ಶೋಲ ನೀಭದ್ರಿಕೇ ಶುಕ್ರವಾರ ವಿಜಯನಾಮ ಸಂವತ್ಸರ ದಕ್ಷಿಣಾಯನ ಕಾರ್ತೀಕ ಮಾಸ ಶುದ್ಧ ತ್ರಯೋದಶಿ ಶುಕ್ರವಾರ 15 ದಿನಾಂಕ ಈ ದಿನ ರೇವತಿ ನಕ್ಷತ್ರ ಮಹಾನಕ್ಷತ್ರ ಮೀನರಾಶಿಯಲ್ಲಿರ್ತಕ್ಕಂಥದ್ದು ವಿಶೇಷವಾದ ನಕ್ಷತ್ರ ಸಿದ್ಧಿಯೋಗ ಕೌತುಲಕರಣ ತುಂಬ ವಿಶೇಷವಾದ ದಿವಸ ಈ ದಿನ ಸೂರ್ಯೋದಯ 6:18 ಆಗಿದೆ ಸಾಯಂಕಾಲ ಸೂರ್ಯಾಸ್ತ 5:48 ತುಂಬ ವಿಶೇಷವಾದ ದಿವಸ ರಾಹುಕಾಲ ಈ ದಿನದ್ದು 12:02 ಹಿಡಿದು 1 ತನಕ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಶುಕ್ರವಾರ 10:30 ಪ್ರತಿ ದಿವಸವೂ ರಾಹುಕಾಲ ಪ್ರಾರಂಭ ಆದರೆ ಈ ದಿವಸ ಸೂರ್ಯೋದಯ ಸಮಯ ಸ್ವಲ್ಪ ಲೇಟಾಗಿ ಆಗ್ತಿರೋದ್ರಿಂದ ಸ್ವಲ್ಪ ಗಂಟೆಗಳಲ್ಲಿ ಪ್ರತಿನಿತ್ಯ 5:30 ಆಗ್ತಾ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ಅಂತಂದರೆ ಉತ್ತರಾಯಣ ದಕ್ಷಿಣಾಯನ ಮಧ್ಯದಲ್ಲಿ ಸೂರ್ಯೋದಯ ಸೂರ್ಯಾಸ್ತಗಳಲ್ಲಿ ವ್ಯತ್ಯಾಸಗಳಾಗ್ತಾ ಇರತಕ್ಕಂಥದ್ದು ಆದ್ದರಿಂದ ಈ ದಿನ ಸ್ವಲ್ಪ ಹೆಚ್ಚಿಗೆನೆ ಇರುತ್ತೆ 1 ತನಕೂ ಇರತಕ್ಕಂಥದ್ದು ಆದ್ದರಿಂದ ನೀವು ಸ್ವಲ್ಪ ರಾಹುಕಾಲವನ್ನು ನೋಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಈ ದಿನದ ದುರ್ಮುಹೂರ್ತ ವಿಶೇಷವಾಗಿ ಬೆಳಗ್ಗೆ 9:00 to 10:00 ದುರ್ಮುಹೂರ್ತ ಇರತಕ್ಕಂಥದ್ದು ಅದರಿಂದ ಈ ದಿವಸ ಶುಕ್ರವಾರ ಎಲ್ಲ ಕಡೆ ಬೆಳಗ್ಗೆ ಎಂದಿದ ತಕ್ಷಣ ಮುಹೂರ್ತಗಳು ಎಲ್ಲ ನೋಡ್ತಿರ್ತೀರ ಒಳ್ಳೆ ಕೆಲಸಗಳು ಮಾಡ್ತಿರ್ತೀರ ಆದರೆ ದುರ್ಮುಹೂರ್ತದಲ್ಲಿ ಯಾವುದೇ ಥರದ್ದು ನೀವು ಫ್ಯೂಚರ್ ಪ್ಲಾನ್ಸ್ ಅಂದ್ಕೊಂಡಿರತಕ್ಕಂಥ ಕೆಲಸಗಳು ಮಾಡೋದಿಲ್ಲ ಇನ್ನು ಶುಭ ಮುಹೂರ್ತ ಈ ದಿನದ 1:30 to 2:00 ಅರ್ಧ ಗಂಟೆ ಕೇವಲ ಸಿಗುತ್ತೆ ಆ ಸಮಯದಲ್ಲಿ ಮಾಡಿಕೊಳ್ಳಿ ಎಲ್ಲ ಕೆಲಸಗಳಲ್ಲಿ ದಿಗ್ವಿಜಯರಾಗಬಹುದು ತ್ರಯೋದಶಿ ಪ್ರದೋಷ ಇವತ್ತು ವಿಶೇಷವಾದ ದಿವಸ ಪ್ರದೋಷ ಪ್ರದೋಷ ಅಂದರೆ ನಮಗೆ ಗೊತ್ತೇ ಇದೆ ಶನಿ ಪ್ರದೋಷ ಯಾರಿಗೇ ಆಗಲಿ ಜಾತಕದಲ್ಲಿ ಶನಿ ದೋಷ ಇದ್ದಾಗ ಮೃತ್ಯು ದೋಷಗಳಿದ್ದಾಗ ಅಪಮೃತ್ಯು ಅಪಕಂಟಕ ಕ್ಷುದ್ರವ್ಯಾಧಿ ಧನುರ್ವ್ಯಾಧಿ ಶರ್ಕರ ವ್ಯಾಧಿ ಇಂಥದ್ದು ಯಾವುದಾದ್ರೂ ಗಾಢವಾದ ವ್ಯಾಧಿಗಳಿದ್ದಾಗ ಈ ಪ್ರದೋಷದ ದಿವಸ ಶಿವನಿಗೆ ಬಿಲ್ವಾರ್ಚನೆ ಅಥವಾ ಸಂಜೆ ವೇಳೆ ರುದ್ರಾಭಿಷೇಕ ಅಥವಾ ಶನೇಶ್ವರನಿಗೆ ತೈಲಾಭಿಷೇಕ ಮಾಡಿಸೋದ್ರಿಂದ ಅಪಮೃತ್ಯು ಅಪಕಂಟಕಗಳು ಹೋಗುತ್ತೆ ಅಂತ ಇಂಥ ಒಂದು ವಿಶೇಷವಾದ ದಿವಸ ಅದು ಶುಕ್ರವಾರ ಬಂದಿರತಕ್ಕಂಥದ್ದು ವಿಶೇಷ ರೇವತಿ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು ರೇವತಿ ನಕ್ಷತ್ರದಲ್ಲಿ ವಿಶೇಷ ರೇವತಿ ನಕ್ಷತ್ರ ಮೀನರಾಶಿ ಮೀನರಾಶಿ ಅಂದರೆ ಚಂದ್ರ ಗುರುವಿನಲ್ಲಿ ಚಂದ್ರ ಇರತಕ್ಕಂಥದ್ದು ತ್ರಯೋದಶಿ ಬಂದಿರತಕ್ಕಂಥದ್ದು ತುಂಬ ಅದ್ಭುತವಾದ ದಿವಸ ಈ ದಿನ ಎಲ್ಲರೂ ಸಹ ಶಿವನಿಗೆ ಪ್ರಾರ್ಥನೆ ಮಾಡಿ ಸಾಯಂಕಾಲ ಶಿವನ ದೇವಸ್ಥಾನಕ್ಕೆ ಅರ್ಚನೆ ಮಾಡಿಸಿ ಅಥವಾ ರುದ್ರಾಭಿಷೇಕಕ್ಕೆ ಭಾಗವಹಿಸಿ ಅಥವಾ ಶನೇಶ್ವರನಿಗೆ ತೈಲಾಭಿಷೇಕ ಮಾಡಿಸಿ ಖಂಡಿತವಾಗಲೂ ಸಾಡೆಸಾತಿ ದೋಷ ಮೃತ್ಯು ದೋಷಗಳು ಹೋಗುತ್ತೆ ಇನ್ನು ಗುರುವಿನ ಬಗ್ಗೆ ಚರ್ಚೆ ಮಾಡೋಣ ಆಲ್ರೆಡಿ ಗುರು ವಕ್ರಸ್ಥಾನದಲ್ಲಿ ಇರತಕ್ಕಂಥದ್ದು ವಕ್ರದೃಷ್ಟಿ ಈ ವಕ್ರದೃಷ್ಟಿ ಬಂದಾಗ ಪ್ರಕೃತಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಪ್ರಕೃತಿಯಲ್ಲಿ ಗುರು ವಕ್ರನಾದಾಗ ಚಿನ್ನದ ಬೆಲೆ ಅತಿ ಹೆಚ್ಚಾಗುವಂಥದ್ದು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಅತಿ ಹೆಚ್ಚಾಗುವಂಥದ್ದು ಪ್ರಕೃತಿಯಲ್ಲಿ ಜಲಕ್ಕೆ ಸಂಬಂಧಪಟ್ಟಿರತಕ್ಕಂತಹ ದುಷ್ಪರಿಣಾಮಗಳು ನೀರಿನಲ್ಲಿ ಅನೇಕ ಅನಾಹುತಗಳಾಗುವಂಥದ್ದು ಪ್ರವಾಹಗಳು ಬರುವಂಥದ್ದು ಮತ್ತು ಇನ್ನಿತರ ವಿಶೇಷವಾಗಿ ಅಂತಂದರೆ ನೀರಿನಲ್ಲಿ ಚಂಡಮಾರುತ ಚಂಡಮಾರುತದಿಂದ ಮನೆ ನಾವು ನೋಡಿರ್ಬೋದು ಹಿಂದಿನ ಸಂಜೆ ಹಿಂದೆ ಎಷ್ಟೋ 10,000 ಜನ ಒಂದು ಜಾಗದಲ್ಲಿ ತೀರ್ಕೊಂಡ್ರು ಅಂತಂದರೆ ಆ ಒಂದು ದಿನದ ಹಿಂದೆಯೇ
ನಡೆದಿರತಕ್ಕಂಥದ್ದು, ಗುರು ವಕ್ರಗತಿಯಲ್ಲಿ ದೃಷ್ಟಿ ಬೀರತಕ್ಕಂಥದ್ದು. ಮತ್ತು ಇಷ್ಟು ದಿನ ವಕ್ರದಲ್ಲಿ ಬುಧನಿದ್ದ, ವಕ್ರಬುಧ ಬಂದಾಗ ಭೂಕಂಪಗಳು ಆಗುತ್ತೆ ಅಂತ, ಅದರಿಂದ ಭೂಕಂಪ ಆಗಿತ್ತು ನಿಂತೋಯಿತು, ಈಗ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಆಗುವಂಥದ್ದು. ಮತ್ತು ಪ್ರಕೃತಿಯಲ್ಲಿ ವಿಕೋಪಗಳು ಆಗುವಂಥದ್ದು, ಪ್ರಕೃತಿಯ ವಿಕೋಪ ಅಂತಂದಾಗ ನಮಗೆ ಭೂಕಂಪ ಆಗುವಂಥದ್ದು ಮತ್ತು ಅನೇಕ ದುರ್ಘಟನೆಗಳು ನಡೆಯುವಂಥದ್ದು. ಒಂದು ಈ ಸಮಯದಲ್ಲಿ ಯಾವುದೇ ಒಂದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ದೂರ ಹೋಗಿ ಬರುವಂಥವರು ತುಂಬ ಎಚ್ಚರಿಕೆ ಇರಬೇಕು. ಅತಿ ಹೆಚ್ಚು ಗುರು ವಕ್ರನಾಗಿರಬೇಕಾದ್ರೆ ಅತಿ ಹೆಚ್ಚು ಅನಾಹುತಗಳು ಅಪಘಾತಗಳಾಗುವಂಥ ಸಂಭವ. ಈ ಅಪಘಾತಗಳಾಗುವಂಥದ್ದು ಯಾಕೆ? ಗುರು ಎಲ್ಲವನ್ನ ಕಾಪಾಡತಕ್ಕಂಥವನು, ಗುರುವೇ ಸರ್ವಲೋಕಾನಾಂ, ಗುರು ಸರ್ವಲೋಕಕ್ಕೆ ಅಧಿಪತಿ ಅಂತ ಹೇಳುತ್ತೆ. ಗುರುವೇ ಸಕಲ ವಿದ್ಯಾನಾಂ, ಸಕಲ ವಿದ್ಯೆಗಳಿಗೂ ಅಧಿಪತಿ ಗುರುವನಾಗಿರ್ತಾನೆ. ರಾಜಕೀಯ ಆಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ಮತ್ತೊಂದು ಯಾವುದಾದ್ರೂ ಆಗಿರ್ಬೋದು, ರಾಜಕೀಯದಲ್ಲೂ ಸಹ ದೇಶದಾದ್ಯಂತ ತುಂಬ ತೊಂದರೆಗಳಾಗುವಂಥದ್ದು ಎಲ್ಲಿ ತನಕ? ಜನವರಿಯ ಉತ್ತರಾಯಣ ಸ್ಟಾರ್ಟ್ ಆಗೋ ತನಕ ಇದೇ ಕರ್ಮ ನಮಗೆ. ಆ ಮಕರ ಸಂಕ್ರಾಂತಿ ಮುಗಿಯೋ ತನಕ ಈ ಸಮಸ್ಯೆಗಳಿದ್ದಿದ್ದೆ. ರಾಜಕೀಯದಲ್ಲೂ ತುಂಬ, ಎಲ್ಲ ನಮ್ಮ ಒಂದೇ ಕರ್ನಾಟಕದಲ್ಲೇ ಅಂತಲ್ಲ, ಭಾರತ ದೇಶದಂತ ನಮಗೆ ತುಂಬ ತೊಂದರೆ ಆಗೋದಂತು. ಭಾರತವೆಲ್ಲವೂ ಸಹ ರಾಜಕೀಯದಲ್ಲಿ ತೊಂದರೆ ಆಗುವಂಥದ್ದು. ಇನ್ನು ಉಗ್ರರಿಂದ ತೊಂದರೆ ಆಗುವಂಥದ್ದು, ಉಗ್ರಗಾಮಿಗಳು ಉದ್ಭವವಾಗ್ತಾರೆ. ನಮ್ಗೆ ಗೊತ್ತಾಗ್ತಾ ಇದೆ, ನಮ್ಮ ಒಂದು ದೇಶದ ಒಂದು ಸಂರಕ್ಷಣೆ ಮಾಡತಕ್ಕಂಥ ಯೋಧರ ಮೇಲೆ ಯುದ್ಧಗಳು ನಡೆಯುವಂಥದ್ದು, ರಕ್ಷಣಾ ಪಡೆಗಳ ಮೇಲೆ ಯುದ್ಧಗಳು ನಡೆಯುವಂಥದ್ದು, ಇಂಥದ್ದೆಲ್ಲವೂ ನಡೆಯುವಂಥದ್ದು. ಯಾವತ್ತೇ ಆಗಲಿ ಗುರುವಿನ ದೃಷ್ಟಿ ಆಯ್ತಂದ್ರೆ ಈ ರೀತಿಯೆಲ್ಲ ಆಗುವಂಥದ್ದು. ಮತ್ತು ಅನೇಕ ಪಾಪಕರ್ಮಗಳನ್ನು ಮಾಡ್ತಕ್ಕಂಥದ್ದು ಮನುಷ್ಯರು ಯಾರಿಗೂ ಗೊತ್ತಾಗ್ತಾ ಇಲ್ಲ. ವಿಶೇಷವಾಗಿ ಹೆಣ್ಣು ಮಕ್ಕಳು ತುಂಬ ಜಾಗ್ರತೆಯಿಂದಿರಬೇಕು, ಯಾಕಂದರೆ ಅವರ ಮನಸ್ಸು ತುಂಬ ಚಂಚಲ, ಯಾರಿಗಂದ್ರೆ ಅವ್ರು ನಂಬೋದು, ಮೋಸ ಹೋಗುವಂಥದ್ದು. ಈ ಒಂದು ಸಮಯದಲ್ಲಿ ಅತಿ ಹೆಚ್ಚು ಲಗ್ನದಲ್ಲೇ ಚಂದ್ರ ಇರತಕ್ಕಂಥವರು, ಯಾವುದೇ ಕಾರಣಕ್ಕೂ ಲಗ್ನದಲ್ಲೇ ಗುರು ಇರತಕ್ಕಂಥವರು, ಜನವರಿಯ ತನಕ ಯಾವುದೇ ಕಾರಣಕ್ಕೂ ನೀವು ಬೇರೆಯವ್ರನ್ನ ಯಾರು ನಂಬಬಾರದು, ಯಾಕಂದರೆ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿ ಹಿಡಿತದಲ್ಲಿ ಇರೋದಿಲ್ಲ, ಅದರಿಂದ ವಂಚನೆಗೊಳಗಾಗುವಂಥದ್ದು. ಪುರುಷರೂ ಅಷ್ಟೇ, ಅಪವಾದಗಳು ಸಿಕ್ಕಾಕೊಳ್ತೀರಿ, ಮಾಡಿರೋ ತಪ್ಪುಗಳನ್ನು ಅನುಭವಿಸುವಂಥ ಒಂದು ಸಮಯ. ಖಂಡಿತವಾಗ್ಲೂ ನಿಮಗೆ ಈ ಸಮಯದಲ್ಲಿ ಜನವರಿಯ ಒಳಗಡೆ ನಿಮಗೆ ಅನಾಹುತ ಅಂತಂದರೆ ಮರ್ಯಾದೆ ಕಳ್ಕೊಂತೀರಿ, ಪಾಪಕರ್ಮಗಳನ್ನು ಮಾಡ್ತಕ್ಕಂಥವ್ರು, ಸ್ವಲ್ಪ ಜಾಗ್ರತೆ ಇರಬೇಕು. ಇನ್ನು ವಿಶೇಷವಾಗಿ ಅನೇಕ ರೋಗಗಳು ಹಿರಿಯರಿಗೆ ಅದು ಅನೇಕ ದಿನಗಳಿಂದ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ಇರಬೇಕು. ಅನೇಕ ರೋಗಗಳಿರ್ತಕ್ಕಂಥವ್ರು, ಒಬ್ಬರಿಗೆ 4-5 ರೋಗಗಳಿರುತ್ತೆ, ಅಂಥವರೆಲ್ಲರ ಆರೋಗ್ಯದಲ್ಲಿ ಏರುಪೇರು. ಗುರುದೃಷ್ಟಿ ಇಲ್ಲ ಅಂತಂದಾಗ ಅಜೀರ್ಣ ಶಕ್ತಿನೂ ಉಂಟಾಗುತ್ತೆ, ತಲೆನೋವು ಬರುತ್ತೆ, ರಕ್ತದಲ್ಲಿ ಹೆಪ್ಪುಗಟ್ಟುವಂಥ ಸಮಯಗಳು ಇರುತ್ತೆ. ಅದರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಎಲ್ಲಿನ ತನಕ? ಜನವರಿಯ ತನಕ. ನಾವೇನು ಮಾಡಬೇಕು ಅಲ್ಲಿನ ತನಕ? ಭಗವಂತನ ನಾಮಸ್ಮರಣೆ ಮಾಡಬೇಕು, ನಿತ್ಯ ಜಪವನ್ನು ಮಾಡತಕ್ಕಂಥದ್ದು, ಗುರುವಿನ ಮಂತ್ರವನ್ನು. ನಿಮಗೆ ಯಾವ ಒಂದು ಗುರು ಅನುಕೂಲ ಆಗುತ್ತೋ ಆ ಗುರುವಿನ ಮಂತ್ರವನ್ನು ಜಪ ಮಾಡಿ. ನಿಮಗೆ ನಮ್ಮ ಇವರೇ ನಮ್ಮ ಗುರು ಅಂತಂದಾಗ ಅವರನ್ನೇ ನೀವು ನಾಮಸ್ಮರಣೆ ಮಾಡಿ. ಖಂಡಿತವಾಗಲೂ ಅದಕ್ಕಿಂತ ಮೂಲ ಮಂತ್ರ ಮತ್ತೊಂದಿಲ್ಲ. ಮತ್ತು ಅತಿ ಹೆಚ್ಚು ವಿದ್ಯಾವಂತರಿಗೆ ಈಗ ಸ್ವಲ್ಪ ಮಂದಬುದ್ಧಿ ಆಗುವಂಥದ್ದು. ಈ ಮಂದಬುದ್ಧಿ ಅಂತಂತಂದಾಗ ನಾವು ತುಂಬ ಸ್ಟ್ರಗಲ್ ಮಾಡಿ ಓದಿರ್ತೀವಿ, ಆದರೆ ಓದಿಗೆ ತಕ್ಕಂತೆ ನಮಗೆ ಪ್ರತಿಫಲ ಬರ್ತಾ ಇಲ್ಲ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಹಿರಿಯ ಅಧಿಕಾರಿಗಳಿಗೆ ಲೋಕಾಯುಕ್ತರ ತೊಂದರೆಗಳಾಗುವಂಥದ್ದು, ಯಾಕಂದರೆ ಗುರು ರಕ್ಷಣೆ ಇಲ್ಲ, ಬೇರೆಯವರು ಬಂದು ಆಕ್ರಮಣ ಮಾಡುವಂಥದ್ದು. ಆದ್ದರಿಂದ ಎಲ್ಲರೂ ಎಚ್ಚೆತ್ಕೊಂಡ್ಬಿಟ್ರೆ ಖಂಡಿತ ಒಳ್ಳೆಯದಾಗತ್ತೆ. ಪ್ರತಿಯೊಬ್ಬರೂ ಜನವರಿಯ ತನಕ ನಿಮ್ಮ ಕೈಯಲ್ಲಿ ಒಂದು ಹಳದಿ ದಾರವಿದ್ದರೆ ಹಳದಿಗೆ ಗುರು ಅಧಿಪತಿ, ಖಂಡಿತವಾಗಲೂ ಗುರು ರಕ್ಷಣೆ ಮಾಡ್ತಾನೆ. ಮುಂದಿನ ಸಂಚಿಕೆಗಳಲ್ಲಿ ಯಾವ ರಾಶಿಯವ್ರಿಗೆ ಏನೇನಾಗುತ್ತೆ ತಿಳಿಸ್ತೀನಿ. ಕಾಲರ್ ಒಬ್ರು ರೆಡಿ ಆಗಿದ್ದಾರೆ. ಇಂದಿನ ಭಾಗ್ಯಶಾಲಿ ಕಾಲರ್ ಯಾರು, ಯಾರು ಮೊದಲನೇ ಕಾಲರ್ ಇರ್ತಾರೋ ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಜೀ ಕನ್ನಡ ವಾಹಿನಿ ಗುರೂಜಿಯವರು ತಮ್ಮ ಶಕ್ತಿಯನ್ನ ಧಾರೆಯರ್ಕೊಟ್ಟಂತ ಶಕ್ತಿ ಯಂತ್ರವನ್ನ ಏನ್ ತಯಾರಿಸಿದ್ದಾರೆ. ಜೀ ಕನ್ನಡ ವಾಹಿನಿ ಉಚಿತವಾಗಿ ನಿಮ್ಮ ಮನೆಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಲಿವೆ. ಹಾಗಿದ್ರೆ ಬನ್ನಿ, ಯಾರು ಈ ಭಾಗ್ಯಶಾಲಿ ಕಾಲರ್ ಅನ್ನೋದನ್ನ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ದೀಪಾ. ದೀಪಾ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಬೆಂಗಳೂರಿಂದ. ಕಂಗ್ರ್ಯಾಚುಲೇಷನ್ಸ್ ದೀಪಾ ಅವರೇ, ನೀವು ಗೆದ್ದಿದ್ದೀರಾ. ಗುರುಜಿ ಅವರು ತಮ್ಮ ಶಕ್ತಿಯನ್ನ ಧಾರೆಯರ್ಕೊಟ್ಟಿರುವಂತಹ ಶಕ್ತಿ ಯಂತ್ರವನ್ನ ಜೀ ಕನ್ನಡ ವಾಹಿನಿ ಉಚಿತವಾಗಿ ನಿಮ್ಮ ಮನೆಗೆ ಇದನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡಲಿದೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು ನೀವು?
ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಜನ್ಮ ದಿನಾಂಕ ಹೇಳ್ತೀರಾ? ಹಾ ಹೇಳ್ತೀನಿ, ಜುಲೈ 21. ಜುಲೈ 21 1987. 87. ಟೈಮ್ ಹೇಳಿಮ್ಮ. ಬೆಳಗ್ಗೆ 8 ಗಂಟೆ ಆಗಿ 10 ನಿಮಿಷ. 8 ಗಂಟೆ 10 ನಿಮಿಷ. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ಇಲ್ಲ ಗೊತ್ತಿಲ್ಲ. ಪರವಾಗಿಲ್ಲ ದೀಪ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ಹಲೋ. ಹಾ ಹಲೋ, ನಮಸ್ತೆ ಗುರುಜಿ. ಎಲ್ಲಿ ನೋಡ್ಕೊಂಡು ಮಾತಾಡ್ತಿದ್ರಿ? ಸರಿಮ್ಮ, ಸ್ವಲ್ಪ ಫೋನ್ ಕಡೆ ಗಮನ ಕೊಡ್ಬೇಕು. ತಾವು ಯಾವ ಕಡೆನೇ ಗಮನ ಇಟ್ಕೊಂಡು ಮಾತಾಡಬಾರ್ದು. ನಿಮ್ಗೆ ಕಾಲ್ ಸಿಕ್ಕಿರೋದೇ ನಿನ್ನ ಪೂರ್ವ ಜನ್ಮದ ಪುಣ್ಯ ಫಲ. ಹೌದು ಗುರುಜಿ. ಹೇಳಿಮ್ಮ, ಏನ್ ಕೇಳ್ಬೇಕಾಗಿದೆ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಏನ್ ಪ್ರಶ್ನೆ ಇದೆ ಹೇಳಿ. ಏನಿಲ್ಲ, ನಮ್ಗೆ ಹುಷಾರಿಲ್ಲ. ಹುಷಾರಿರ್ಲಿಲ್ಲ ಎಷ್ಟು ದಿನದಿಂದ? ಅಂದ್ರೆ ಹಂಗಲ್ಲ, ಒಂದ್ ಚೂರ್ ಚೂರ್ ಮಧ್ಯದಲ್ಲಿ ಹೊಟ್ಟೆ ನೋವು ಬರ್ತಿತ್ತು. ಅದು ಕೇಳ್ಬೇಕು. ಚಿಂತೆ ಇಲ್ಲಮ್ಮ, ಏನು ಚಿಂತೆ ಮಾಡಬೇಡಿ. ರಮಲಶಾಸ್ತ್ರದಿಂದ ನಿಂಗೆ ಪ್ರಶ್ನೆ ಕೇಳಕ್ಕೆ ಬರ್ತಿಲ್ಲ, ರಮಲಶಾಸ್ತ್ರದಿಂದ ನಿನ್ ಪ್ರಶ್ನೆ ಏನು ಅಂತ ನೋಡೋಣ ತಾಯಿ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಮ್ಮ, ಏನು ಚಿಂತೆ ಮಾಡಬೇಡಿ. ನನಗೆ ಹೊಟ್ಟೆ ನೋವು ಬರಲಿಕ್ಕೆ ಕಾರಣ ಬಂದು ನಿನ್ನ ಜಾತಕದಲ್ಲಿ ಶನಿ ಮತ್ತು ಗುರುವಿನ ಸಂಧಿಯಲ್ಲಿ ಇರ್ತಕ್ಕಂಥದ್ದು, ಒಂದೇ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಒಂದೇ ನಕ್ಷತ್ರದಲ್ಲಿ ಇರ್ತಕ್ಕಂಥ ಒಂದೇ ರಾಶಿ ಒಂದೇ ನಕ್ಷತ್ರದಲ್ಲಿ ಬಂದಾಗ ಶನಿ ಮತ್ತು ಗುರು ಇದ್ದಾಗ ಜೊತೆಯಲ್ಲಿ ಸಾಧಾರಣವಾಗಿ ಹೊಟ್ಟೆ ನೋವು ಬರುವಂಥದ್ದು ಗರ್ಭಕೋಶಗಳ ಹೊಟ್ಟೆ ನೋವು, ತುಂಬ ಹೊಟ್ಟೆ ನೋವು, ಇನ್ನೇನು ಜೀವನದಲ್ಲಿ ಬೇಡ ಅನಿಸ್ಬಿಡುತ್ತೆ ಅಂತ ಹೊಟ್ಟೆ ನೋವು ಬರುವಂಥದ್ದು. ಇದಕ್ಕೆ ವಿಶೇಷವಾಗಿ ಗುರು ಮತ್ತು ಶನಿಯ ಒಂದು ಕಾಟ ಇರ್ತಕ್ಕಂಥದ್ದು, ಆ ಗುರು ಶನಿಯ ಒಂದು ಸಂಧಿ ಹೋಮವನ್ನು ಮಾಡಿಸೋದ್ರಿಂದ, ಅಥವಾ ಅದು ಹಾಗಿಲ್ಲ ಅಂದಿದ ಪಕ್ಷದಲ್ಲಿ ಪ್ರತಿ ದಿವಸವೂ ಸಹ ಅರಳಿ ಮರ ಪ್ರದಕ್ಷಿಣೆ ಒಂದು 48 ದಿವಸ, ಯಾವ ಪೂಜೆ ಏನೂ ಬೇಕಾಗಿಲ್ಲ, ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ನೇರವಾಗಿ ಅರಳಿ ಮರ ಎಲ್ಲಿರುತ್ತೋ ಅಲ್ಲಿ ಅದಕ್ಕೆ ಪೂಜೆ ಮಾಡಲಿ ಮಾಡದೇ ಇರಲಿ ಏನಾದರೂ ಸರಿ ಹೋಗಿ ಅದನ್ನು ಪ್ರದಕ್ಷಿಣೆ ಮಾಡ್ಕೊಂಬರೋವಂಥದ್ದು. ಒಂದು 48 ದಿನ ಮಾಡಿದ್ರೆ ಖಂಡಿತವಾಗ್ಲೂ ನಿನಗೆ ಆ ಒಂದು ಸಮಸ್ಯೆ ಏನಿದೆ, ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ ಅಮ್ಮ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ದಿನ ನೀವು ಲಕ್ಕಿ ಕಾಲರ್ ಆಗಿದ್ದೀರಿ. ಈ ಲಕ್ಕಿ ಕಾಲರ್ ಆಗಿರೋದಕ್ಕೋಸ್ಕರ ನಾನು ನಿಮ್ಮ ಮನೆಗೆ ಈ ಒಂದು ಭೈರವಿ ಯಂತ್ರ ಅಂದರೆ ಶಕ್ತಿ ಯಂತ್ರವನ್ನು, ಈ ಪಿರಮಿಡನ್ನು ನಾನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಇರತಕ್ಕಂತಹ ಒಂದು ರುದ್ರಾಕ್ಷ, ಕಮಲಾಕ್ಷ, ವಿಶೇಷವಾಗಿ ಶ್ರೀಚಕ್ರದ ನಾಣ್ಯ, ಇದು ನಿಮ್ಮ ಮನೆಗೆ ಕುಟುಂಬಕ್ಕೆ, ನಿನಗೂ ಮತ್ತು ನಿಮ್ಮ ತಂದೆ ತಾಯಿ ಕುಟುಂಬಕ್ಕೆ ಎಲ್ಲರಿಗೂ ಸಹ ಆರೋಗ್ಯವಾಗಿ ಐಶ್ವರ್ಯನ ಕೊಟ್ಟು ಸಕಾರಾತ್ಮಕ ಶಕ್ತಿಯನ್ನು ಕೊಟ್ಟು ನಿಮ್ಮನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಇದು ಸದಾ ಕೆಲಸ ಮಾಡ್ತಿರುತ್ತೆ. ಇದನ್ನು ಮನೇಲಿ ಇಟ್ಕೊಳ್ಳಿ, ನಿತ್ಯ ಪೂಜೆ ಮಾಡಿ, ಇದನ್ನು ನಿತ್ಯ ಭಗವಂತ ಇದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಖಂಡಿತ ನಿಮ್ಮ ಜೀವನ ಉದ್ದಕ್ಕೂ ಪರಿಪೂರ್ಣವಾದ ಎಲ್ಲ ಭಗವಂತನ ಅನುಗ್ರಹ ಸಿಕ್ಕಿ ನಿಮ್ಮ ಜೀವನದಲ್ಲಿ ಚೆನ್ನಾಗಾಗ್ತಿರಮ್ಮ, ಒಳ್ಳೇದಾಗಲಿ. ನಮಸ್ತೆ ಗುರುಜಿ. ಈಗ ಒಂದು ಪತ್ರವನ್ನ ನೋಡೋಣ. ಮೈಸೂರಿನಿಂದ ನೊಂದ ತಾಯಿ ಹೃದಯ ಪತ್ರವೊಂದನ್ನ ಬರೆದಿದೆ ಗುರುಜಿ. ಮಗಳು ಹುಟ್ಟುವಾಗ ತುಂಬಾನೇ ಚೆನ್ನಾಗಿದ್ಲು, 1998 ಜನನ. 4 ವರ್ಷದ ನಂತರ ಜ್ವರ ತಲೆನೋವು ಅಂತ ಬಂದಿದ್ದಷ್ಟೇ ಗುರುಜಿ. ಇರೋ ಬರೋ ಡಾಕ್ಟರ್ಗೆಲ್ಲ ತೋರಿಸಿದ್ವಿ, ಎಲ್ಲಾ ತರದ ಚಿಕಿತ್ಸೆಗಳನ್ನ ಮಾಡಿದ್ವಿ, ನಿಮ್ಹಾನ್ಸ್ ವರ್ಗೂ ಹೋಗಿ ಬಂದಿದ್ದಾಯ್ತು. ಆದ್ರೆ ಯಾವುದೇ ರೀತಿಯಾದಂತ ಫಲ ಕಾಣಲಿಲ್ಲ, ವಾಪಸ್ ಕಳಿಸ್ಕೊಟ್ರು ಮನೆಗೆ ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಮನೆಯವರು ಮನೆಯಲ್ಲೇ ತುಂಬಾ ನೊಂದ್ಕೊಂಡು ನೇಣಿಗೆ ಶರಣಾದ್ರು, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅಂತ ತಿಳಿಸಿದ್ದಾರೆ. ನನಗಿರುವಂತ ಒಂದೇ ಭಾಗ್ಯ ಈಗ ನನ್ನ ಮಗಳು. ಈಗ ಆಕೆಗೆ ಸುಮಾರು 14 ವರ್ಷ ಆಗಿದೆ. ಆದರೆ ಮೇಲಿಂದ ಮೇಲೆ ತೊಂದರೆಗಳು ಬರ್ತಾನೆ ಇದೆ. ಕಣ್ಣು ಸರಿಯಾಗಿ ದೃಷ್ಟಿ ಇಲ್ಲ, ಸ್ವಲ್ಪ ಈಗ ಎಡಗಡೆ ದೇಹದ ಭಾಗದ ಬಲ ಕಡಿಮೆ ಆಗಿದೆ, ಜೊತೆ ಜೊತೆಗೆ ಬುದ್ಧಿಶಕ್ತಿ ಕೂಡ ಕುಂದುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಒಂದು 4 ವರ್ಷಗಳಿಂದ ಫಿಟ್ಸ್ ಕೂಡ ಬರ್ತಿದೆ, ಬಂದರೆ ಇಡೀ ರಾತ್ರಿ ನಾವು ನಿದ್ದೆನೇ ಮಾಡೋಕ್ಕಾಗಲ್ಲ ಗುರುಜಿ. ಅವಳಿಗೆ ಏನಾಗುತ್ತೆ ಅನ್ನುವಂಥ ಭಯ ಆತಂಕ ನನ್ನ ಜೀವನದಲ್ಲಾಗಿದೆ. ನನಗಿರೋಳು ಅವಳೊಬ್ಳೆ, ಜೀವನಕ್ಕೆ ಒಂದು ದಾರಿ ತೋರಿಸಿ ಗುರುಜಿ ಅಂತ ಹೇಳ್ತಾ ಇದ್ದಾರೆ. ಜೊತೆ ಜೊತೆಗೆ ಒಂದು ರಿಪೋರ್ಟ್ ಹಾಗೂ ಒಂದು ಭಾವಚಿತ್ರವನ್ನು ಕಳಿಸ್ಕೊಟ್ಟಿದ್ದಾರೆ ಗುರುಜಿ. ರಿಪೋರ್ಟ್ ಪ್ರಕಾರ ಮೆದುಳಿನ ನರದ ಮೇಲೆ ಸಾಕಷ್ಟು ಕಪ್ಪು ಚುಕ್ಕೆಗಳಾಗಿದೆ, ಆದರೆ ಆ ಚುಕ್ಕೆಗಳನ್ನು ಆಪರೇಷನ್ ಮಾಡಿ ತೆಗೆಯೋಕ್ಕೆ ಸಾಧ್ಯವೇ ಆಗಲ್ಲ. ಒಂಥರ TB ಕಾಯಿಲೆಗೆ ಸಂಬಂಧಿಸಿದಂತೆ ಈ ರೋಗ ಇದೆ ಅಂತ ಹೇಳ್ತಿದ್ದಾರೆ ಗುರುಜಿ. ನನ್ನ ಮಗಳು ಉಳಿತಾಳ ಅಂತ ಕೇಳ್ತಿದ್ದಾರೆ. ಮಗಳು ಋತುಮತಿಯಾದಂಥ ದಿನಾಂಕವನ್ನು ಸೂಚಿಸಿದ್ದಾರೆ ಗುರುಜಿ, 5/9/2008 ಶುಕ್ರವಾರ ಅಂತ ಹೇಳ್ತಾ ಇದ್ದಾರೆ. ಕೊನೆಯ ಪಕ್ಷ ಕಣ್ಣುಗಳ ದೃಷ್ಟಿಯನ್ನಾದರೂ ಉಳಿಸ್ಕೊಡಿ, ನಾನು ಆಕೆಯ ತಾಯಿ ಅಂತಾದರೂ ಆಕೆಗೆ ಗೊತ್ತಾಗಬೇಕು ಅಂತ ಹೇಳ್ತಿದ್ದಾರೆ. ಖಂಡಿತ ಅಮ್ಮ, ತುಂಬ ನೊಂದು ಪತ್ರ ಬರೆದಿರುವಂಥದ್ದು. ನನಗೆ ತುಂಬ ದುಃಖ, ಬೇಜಾರಾಗ್ತಿದ್ದೀನಿ. ಎತ್ತ ತಂದೆ ತಾಯಿಗೆ ಇನ್ನೆಷ್ಟು ಬೇಜಾರಾಗೋದು ಬೇಡ. ದೇಚಮ್ಮ, ದೇಚಮ್ಮ ಅಂತ ಹೆಸರಿಟ್ಟಿದ್ರಿ, ಎಲ್ಲ ಡಾಕ್ಟರ್ ಹತ್ರ ತೋರಿಸಿದ್ರಿ. ನಿಜವಾಗ್ಲೂ
ಇದಕ್ಕೇನಾದರೂ ಪರಿಹಾರ ಸಿಗುತ್ತಾ ಅಂತ ನನ್ನ ಕಾಳಿಕಾ ದೇವಿ ಹತ್ರ ನಾನೇ ಪ್ರಶ್ನೆ ಮಾಡಬೇಕು. ನಾನು ಪೂಜಿಸತಕ್ಕಂತಹ ಆ ದುರ್ಗಾದೇವಿ ಆ ಪರಮೇಶ್ವರ ನಿಜವಾಗ್ಲೂ ಆ ಭಗವಂತ ಇದ್ದಾನೆ ನನಗೆ ನಂಬಿಕೆ ಇದೆ. ಆ ಭಗವಂತ ಈ ಮಗುಗೆ ಆಶೀರ್ವಾದ ಕೊಟ್ಟೆ ಕೊಡ್ತಾನೆ. ಇವಳ ಮತ್ತೆ ಇವಳ ದೇಹದಲ್ಲಿ ಚೈತನ್ಯ ಶಕ್ತಿ ಅಂತ ಮೂಡಿಸ್ತಾನೆ. ಮತ್ತೆ ಎಲ್ಲ ಥರದ ಆಕ್ಟಿವಿಟೀಸ್ ಇವಳಲ್ಲಿ ಬಂದೇ ಬರುತ್ತೆ. ನನಗೆ ಆ ಭರವಸೆ ಇದೆ. ಚಿಂತೆ ಮಾಡಬೇಡಿ. ಆದರೆ ರಮಲಶಾಸ್ತ್ರ ಮುಖಾಂತರ ಪ್ರಶ್ನೆ ನೋಡೋಣ. ಅದರಲ್ಲಿ ಏನು ಪರಿಹಾರ ಹೇಳುತ್ತೋ ಆ ಪರಿಹಾರ ಎಷ್ಟು ಮಟ್ಟಿಗೆ ನಿಮ್ಗೆ ಅನುಕೂಲ ಆಗುತ್ತೋ ಅಷ್ಟಿಗೆ ಮಟ್ಟಿಗೆ ಮಾಡಿ. ಖಂಡಿತವಾಗ್ಲೂ ಒಳ್ಳೆಯ ಫಲ ಖಂಡಿತ ನಿಮ್ಗೆ ಸಿಗುತ್ತೆ. ಏನು ಚಿಂತೆ ಮಾಡಬೇಡಿ ತಾಯಿ, ಖಂಡಿತವಾಗ್ಲೂ ವಾಸಿ ಹಾಗೆ ಆಗುತ್ತೆ ಅಂತ ರಮಲಶಾಸ್ತ್ರದಲ್ಲಿ ತೋರಿಸ್ಬಿಟ್ಟಿದೆ. ಈ ಮಗುಗೆ ನೀವು ಇಂಗ್ಲಿಷ್ ಮೆಡಿಸಿನ್ಸ್ ಕೊಡ್ತಾ ಇದ್ರಿ. ಜಾತಕದಲ್ಲಿ ಶನಿ ವಕ್ರಗತಿಯಲ್ಲಿರ್ತಕ್ಕಂಥದ್ದು, ಶನಿ ಸರಿ ಇಲ್ಲ ಮತ್ತು ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು. ವಕ್ರದೃಷ್ಟಿಯಲ್ಲಿ ನೀಚ ಸ್ಥಾನ ಮೇಷದಲ್ಲಿದ್ದಾಗ ನಾವೆಷ್ಟೇ ಇಂಗ್ಲಿಷ್ ಮೆಡಿಸನ್ಸ್ ಕೊಟ್ಟರು ದೇಹದ ಮೇಲೆ ಪ್ರಭಾವ ಆಗೋದಿಲ್ಲ. ಮತ್ತು ಶಿರಸ್ಸಿಗೆ ಸೂರ್ಯಕಾರಕ, ಶಿರಸ್ ಅಧಿಪತಿ ಸೂರ್ಯ, ಸೂರ್ಯ ತುಲಾರಾಶಿಯಲ್ಲಿ ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಇದರಿಂದ ಏನಾಗ್ತಿದೆ, ಸೂರ್ಯ ಮತ್ತು ಶನಿಯ ನೇರ ದೃಷ್ಟಿಗಳಿಂದ ಹಿಡಿದು ಮೆದುಳಿನ ಸಮಸ್ಯೆ ಉದ್ಭವ ಆಗಿದೆ. ಇದಕ್ಕೆ ಯೋಗಾಸನದಲ್ಲಿ ಒಂದು ಕ್ರಿಯೆ ಇರ್ತಕ್ಕಂಥದ್ದು ಶಿರಸ್ಸಾಸನ ಅಂತ. ಶಿರಸ್ಸಾಸನ ಅಂತಂದರೆ ಪ್ರತಿ ದಿವಸ ಬೆಳಗ್ಗೆನೆ ಎದ್ದು ತಲೆ ಕೆಳಗಡೆ ಇಟ್ಟು ಕಾಲು ಮೇಲೆಗೆ ಚಾಚುವುದು. ಯಾವುದಾದ್ರೂ ಒಂದು ಗೋಡೆಗೆ ತಲೆಗೆ ಒಂದು ಪಿಲ್ಲೋ ಹಾಕಿ ಅದರ ಮೇಲೆ ತಲೆ ಇಟ್ಟು ಕಾಲು ಗೋಡೆಗೆ ಒಂದು 10 ನಿಮಿಷದ ಕಾಲ ಹಾಕಿಸ್ತಾ ಇರಿ. ರಕ್ತ ಪರಿಚಲನೆಯಲ್ಲಿ ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗುತ್ತೆ. ಖಂಡಿತವಾಗ್ಲೂ 3 ತಿಂಗಳು ಮಾಡಿ, ಅವಳಿಗೆ ದೃಷ್ಟಿದೋಷ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮತ್ತು ಎರಡನೇದಾಗಿ, ಈ ಮಗುವನ್ನು ಯಾವುದಾದ್ರೂ ಆಯುರ್ವೇದಿಕ್ ಡಾಕ್ಟರ್ ಅಥವಾ ನಾಟಿ ಆಯುರ್ವೇದ ಯಾವುದಾದ್ರೂ ಕೊಡಿಸ್ತಾ ಬನ್ನಿ. ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ, ಇಂಗ್ಲೀಷ್ ಮೆಡಿಸನ್ ಆಗಲ್ಲ ಅಂತ ಜಾತಕದಲ್ಲಿ. ಎರಡನೇದಾಗಿ, ಪ್ರತಿ ದಿವಸವೂ ಸಹ ಆ ಮಗುವಿನ ಬಾಯಲ್ಲಿ, ಯಾಕಂದರೆ ಮಾತೂ ಸ್ವಲ್ಪ ಸರಿಯಾಗಿ ಬರ್ತಿಲ್ಲ, ಬರೆದಿರಬೇಕು, ಆ ಮಗುವಿನ ಬಾಯಲ್ಲಿ ಯಾವುದಾದ್ರೂ ಮಂತ್ರ ಓಂ ನಮಃ ಶಿವಾಯ ಅಂತ ಹೇಳಿಸಿದ್ರೂ ಸರಿ, ಅಥವಾ ಘಂ ಗಣಪತಯೇ ನಮಃ. ನೋಡಿ, ಘಂ ಅನ್ನೋದು ಮಹಾಪ್ರಾಣ. ಮಹಾಪ್ರಾಣದ ಬೀಜಾಕ್ಷರವನ್ನು ಗರ್ಭದಿಂದ ಉಚ್ಚರಿಸಬೇಕು. ಇಲ್ಲಿ ಹೇಳೋದಲ್ಲ, ಇಲ್ಲಿಂದ ಬರಬೇಕು ಬೀಜಾಕ್ಷರ. ಈ ಬೀಜಾಕ್ಷರ ಘಮ್ ಬಂದಿದ ತಕ್ಷಣ ಹೊಟ್ಟೆ ಒಳಗಡೆ ಹೋಗುತ್ತೆ, ಇಲ್ಲಿಂದ ಸ್ವರ ಆಚೆಗೆ ಬರುತ್ತೆ. ಆ ರೀತಿ ಹೇಳಿಸ್ತಾ ಬಂದಾಗ ಸುದರ್ಶನ ಕ್ರಿಯೆ ಅಂತ ಹೇಳಿ ಹೊಟ್ಟೆಯಲ್ಲಿ ಆದಾಗ ಆ ಸ್ವರಗಳ ಶುದ್ಧಿಯಾಗಿ ವಾಕ್ ಶುದ್ಧಿಯಾಗುತ್ತೆ. ಯಾವುದೇ ಕಾರಣಕ್ಕೂ ಸಹ ಆ ಹುಡುಗಿ ಮತ್ತೆ ತೊದಲೋ ಅನ್ನೋವಂಥದ್ದು ಬರೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತ್ರ ಮಾಡಮ್ಮ, ನಾನು ನನ್ನ ದೇವಿಯ ಒಂದು ಅನುಗ್ರಹ ಇರುತ್ತೆ, ನಾನು ಖಂಡಿತವಾಗ್ಲೂ ಇಲ್ಲಿಂದನೇ ನಾನು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಇದೇ ನಮಗೆ ಖಂಡಿತ ಒಳ್ಳೇದಾಗತ್ತೆ, ಇದು ಸತ್ಯ. ಆ ಭಗವಂತ 7-7 14 ಲೋಕಗಳ ಸಾಕ್ಷಿಯಾಗಿ ನಾನು ಹೇಳ್ತಿದ್ದೀನಿ, ವಾಸಿ ಆಗೇ ಆಗತ್ತೆ ಇದು ಖಂಡಿತ. ನೀವು ನಾನು ಹೇಳಿದ್ ಮಾಡಿಯಮ್ಮ, ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಈಗ ಒಂದು ಕಾಲರ್ ರೆಡಿ ಇದ್ದಾರೆ, ಶಿರಗುಪ್ಪದಿಂದ ಶರಣಪ್ಪ ಅವರು ಕರೆ ಮಾಡಿದ್ದಾರೆ, ಬನ್ನಿ ಕಾಲ್ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ ಶರಣಪ್ಪ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳ ಬಗ್ಗೆ ಅಲ್ವಾ, ಅವರ ಹೆಸರು ಹೇಳಿ. ಪವಿತ್ರ ಮೇಡಮ್. ಸರಿ, ಪವಿತ್ರ ಅಲ್ವಾ, ನೋಡ್ರಿ ಅವರ ಜನ್ಮ ದಿನಾಂಕ ಹೇಳಿ ಸರ್. 3-7 87. ಟೈಮ್ ಹೇಳಿಪ್ಪ. ಮಧ್ಯಾಹ್ನ 1:30. ಮಧ್ಯಾಹ್ನ 1:30. ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ? ತುಲಾರ ಲಗ್ನ ಕನ್ಯೆ ರಾಶಿ. ಸರಿ, ಗುರುಜಿ ಅವರಿದ್ದಾರೆ ಶರಣಪ್ಪ ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಗುರುಗಳು. ನಮಸ್ತೆ. ನಮಸ್ಕಾರ ಗುರುಗಳು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ತುಲಾ ಲಗ್ನದಲ್ಲಿ ಮಗಳು ಹುಟ್ಟಿದಾಳೆ, ಭಾರಿ ಚೂಟಿ ಇದ್ದಾಳೆ ಬಿಡಿ. ಏನ್ ತೊಂದ್ರೆ ಇಲ್ಲ, ವಿವಾಹ ಪ್ರಯತ್ನ ಮಾಡ್ತಿದ್ರಾ? ಹ್ಞೂನ್ರಿ ಗುರುಗಳೇ. ಅದೇ ನಮಗೆ ಜಾತಕದಲ್ಲಿ ಸ್ವಲ್ಪ ಕುಜದೋಷ ಬಂದ್ಬಿಟ್ಟಿದೆ, ಮತ್ತೆ ಗುರು ಸ್ವಲ್ಪ ಕಂಕಣ ಬಲ ಇನ್ನೂ ಬಂದಿಲ್ಲ ಮಗಳಿಗೆ. ಅದಕ್ಕೆ ನೀವು ಎಷ್ಟು ಸಮಸ್ಯೆಗಳು ನೋಡಿದ್ರು, ಎಷ್ಟು ಇದನ್ನ ನೋಡಿದಾಗ್ಲೂ ವರಗಳನ್ನ ನೋಡಿದಾಗ್ಲೂ ಎಲ್ಲ ಆದಂಗೆ ಇರುತ್ತೆ, ಯಾವುದು ಆಗೋಂಗಿಲ್ಲ. ಏನ್ ಓದಿದಾಳೆ ಮಗಳು? BA ಓದಿದಾರೆ ಮೇಡಮ್. ಗುರುಗಳು? ಸರಿ ಆಯ್ತು, ಒಳ್ಳೇದಾಗ್ಲಿ. ಏನಾದ್ರೂ ಕೆಲ್ಸಕ್ಕೆ ಏನಾದ್ರೂ ಪ್ರಯತ್ನ ಮಾಡಿಸ್ತಿದ್ರಾ? ಮಾಡ್ತಾ ಇದೀವಿ ಗುರುಗಳೇ. ಮದುವೆ ಸರಿ ಸರಿ, ಮದುವೆ ಮಾಡ್ಬಿಡಿ, ಮತ್ತೆ ಕೆಲ್ಸಕ್ಕೆ ಬೇಕಾದ್ರೆ ಕಳ್ಸೋಣ ಅಂತ. ನೋಡೋಣ, ರಮಲಶಾಸ್ತ್ರದಲ್ಲಿ ಬೇಗ ಮದುವೆ ಆಗ್ಲಿಕ್ಕೆ ಯಾವ ವ್ರತ ಹೇಳುತ್ತೋ ಅದು ನಾನು ಹೇಳ್ತೀನಿ, ಅದನ್ನ ಮಾಡಿ ಖಂಡಿತ ಮದುವೆ ಆಗುತ್ತೆ.
ಒಳ್ಳೆಯದೆ ಆಗುತ್ತಪ್ಪ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಕೇವಲ ಮೂರೇ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗಿಬಿಡುತ್ತೆ ನೋಡಿ ನಿಮ್ಮ ಮಗಳದು ಕೇವಲ ಮೂರು ತಿಂಗಳು ಜಾಸ್ತಿ ದೂರ ಬೇಡ ಈಗ ಸದ್ಯಕ್ಕೆ ಗುರುಬಲ ವಕ್ರದಲ್ಲಿ ಇರತಕ್ಕಂತದ್ದು ಎರಡನೇದಾಗಿ ಈ ಮಗುವಿಗೆ 7.5 ನಡೆಯುತ್ತಿದೆ ಎರಡನೇ ಸ್ಥಾನದಲ್ಲಿ ಶನಿ ಕೂತಿರತಕ್ಕಂತ ಗೋಚಾರ ಫಲದಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕು ಮತ್ತೆ ಇಲ್ಲಿಂದ ಏನಾಗಿದೆ ದಶಮ ಸ್ಥಾನದಲ್ಲಿ ಅಂತಂದಾಗ 10ನೇ ಮೈಲಿ ಗುರು ಕೂತಿರತಕ್ಕಂತದ್ದು ಗುರು ವಕ್ರ ಸ್ಥಾನದಲ್ಲಿ ಇದೆ ಆ ಗುರು ಜನವರಿಯ ನಂತರ ಫೆಬ್ರವರಿ ಹತ್ರ ವಕ್ರ ದೃಷ್ಟಿ ಅನ್ನೋದು ಹೋಗುತ್ತೆ ಆಗ ವಕ್ರ ತ್ಯಾಗವನ್ನು ಮಾಡ್ತಾನೆ ಅಂತ ವಕ್ರ ತ್ಯಾಜ್ಯ ತ್ಯಾಗ ಆಯಿತು ಅಂತಂದರೆ ಖಂಡಿತವಾಗ್ಲೂ ಗುರುಬಲ ಬಂದಾಗೆ ನಿಮ್ಮ ಮಗಳಿಗೆ ವಿವಾಹ ನಿಶ್ಚಯ ಆದಾಗೆ ಅಲ್ಲಿ ತನಕ ಕುಜದೋಷ ಇರೋದಕ್ಕೋಸ್ಕರ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿಸುವಂಥದ್ದು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ಅಭಿಷೇಕ ಕೊಡತಕ್ಕಂಥದ್ದು ಅನುಕೂಲ ಆದರೆ ಒಂದು ಕೆಂಪು ಬಟ್ಟೆಯಲ್ಲಿ ತೊಗರಿ ಕಾಳನ್ನು ಹಾಕಿ ಒಂದು 12 ರೂಪಾಯಿ ದಕ್ಷಿಣೆಯನ್ನಿಟ್ಟು ಯಾರಾದರೂ ಬ್ರಾಹ್ಮಣರಿಗೋ ಪುರೋಹಿತರಿಗೋ ಪ್ರತಿ ಮಂಗಳವಾರ ಒಂದು 5 ವಾರ ಕೊಡಿ ಅಷ್ಟೇ ಅಲ್ಲ ಸುಬ್ರಹ್ಮಣ್ಯ ಸೃಷ್ಟಿ ಬರ್ತಿದೆ ನಿಮ್ಮ ಭಾಗ್ಯ ದೊಡ್ಡದು ನೋಡಿ ಇನ್ನೇನು 5-6 ದಿನ ಇದೆ ಸುಬ್ರಹ್ಮಣ್ಯ ಸೃಷ್ಟಿ ಇವತ್ತು ತ್ರಯೋದಶಿ ಇವತ್ತಿಗೆ ಕರೆಕ್ಟಾಗಿ 8 ದಿನಕ್ಕೆ ನಿಮಗೆ ಸುಬ್ರಹ್ಮಣ್ಯ ಸೃಷ್ಟಿ ಬರುತ್ತೆ ಸೃಷ್ಟಿ ದಿವಸ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ ಕುಜದೋಷ ಹೋಗುತ್ತೆ ಮದುವೆ ನಿಶ್ಚಯ ಆಗುತ್ತೆ ಒಳ್ಳೇದಾಗ್ಲಿಯಪ್ಪ ನಮಸ್ತೆ ಕಾಲರ್ ಒಬ್ಬರು ರೆಡಿ ಇದ್ದಾರೆ ಬನ್ನಿ ಮಾತಾಡಿಸ್ಬಿಡೋಣ ವೀಕ್ಷಕರೇ ಹಲೋ 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 ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಶುಭೋದಯಗಳು ಹಲೋ ಮೇಡಮ್ ಹಲೋ ಹಲೋ ನಿಮ್ಮ ಹೆಸರನ್ನ ತಿಳಿಸಿಮ್ಮ ನನ್ನ ಹೆಸರು ಶೀಲಾ ಕುಲಕರ್ಣಿ ಅಂತ ಹೇಳಿ ಮೇಡಮ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿನಿಂದ ಶೀಲಾ ಅವ್ರಿಗೆ ಯಾರ ಬಗ್ಗೆ ಕೇಳಿ ತಿಳ್ಕೋಬೇಕಿತ್ತು ಮೇಡಮ್ ನನ್ನ ಕುಟುಂಬದ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀನಿ ಅಂತ ನೀವು ಕೇಳ್ಬೋದು ಯಾರ ಬಗ್ಗೆ ಕೇಳ್ತೀರಾ 23/5/1962 ರಾತ್ರಿ 10:35 ಮೇಡಮ್ ಹುಟ್ಟಿದ್ದು 62ನೇ ಇಸ್ವಿನ 62 ಹಾ ಜನ್ಮ ರಾಶಿ ನಕ್ಷತ್ರ ಹೇಳ್ತೀರಾ ಶೀಲಾ ಅವರೇ ಉತ್ತರಾಷಾಢ ನಕ್ಷತ್ರ ಧನುರಾಶಿ ಮಕರ ಲಗ್ನ ಮೇಡಮ್ ಸರಿ ಗುರುಜಿ ಅವರಿದ್ದಾರೆಮ್ಮ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ಆಯ್ತು ನಮಸ್ತೆ ಅಮ್ಮ ನಮಸ್ತೆ ಗುರುಜಿ ಧನ್ಯವಾದ ನಿಮ್ಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಗುರುಜಿ ಹೇಳಿಮ್ಮ ಗುರುಜಿ ನಾನು ನನ್ನ ಬಗ್ಗೆ ಕೇಳ್ಬೇಕಾಯ್ತು ಅಂದ್ರೆ ನನ್ನ ಕುಟುಂಬದ ಬಗ್ಗೆ ನನಗೂ ಸಹ ಈಗ ಯಾಕೋ 10 ವರ್ಷದ ನಂತರ ನನ್ನ ಸ್ವಂತ ಮನೆಗೆ ಬಂದೆ ಆದ್ರೆ ಯಾಕೋ ಮನಸ್ಸಲ್ಲಿ ಏನೋ ಭಯ ಗಾಬರಿ ಆ ತರ ಆಗುತ್ತೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಮತ್ತೆ ನನ್ನ ದೊಡ್ಡ ಮಗಳು ಸಹ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಮತ್ತೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ಆಗ್ಲಿ ಆರ್ಥಿಕ ಪರಿಸ್ಥಿತಿ ಆಗ್ಲಿ ನಮ್ಮ ಮನೆ ಸ್ವಲ್ಪ ಪ್ರಾಬ್ಲಮ್ ಇದೆಲ್ಲ ಸಾಲ್ವ್ ಆಗುತ್ತಾ ಇದಕ್ಕೆಲ್ಲ ಪರಿಹಾರ ಹೇಳ್ಕೊಡಿ ಖಂಡಿತ ಇದ್ದೇ ಇರುತ್ತೆ ಪರಿಹಾರ ಯಾವ ದಿಕ್ಕು ಬಾಗಲ್ ಮನೆ ಇಟ್ಟಿದ್ರಿ ನಮ್ದು ಉತ್ತರ ಮೇನ್ ಡೋರ್ ಉತ್ತರ ದಿಕ್ಕಲ್ಲಿದೆ ಗುರುಜಿ ನಂದು ಪೂರ್ವಕ್ಕೂ ಒಂದು ಬಾಗಿಲಿದೆ ಎರಡು ಬಾಗಿಲು ಇಟ್ಟಿದ್ರ ಮನೆಗೆ ಉತ್ತರಕ್ಕೊಂದು ಪೂರ್ವಕ್ಕೊಂದು ಹೌದು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ 5 ಜನ 4 ಜನ ಇದ್ದೀವಿ ಗುರುಜಿ ಇಬ್ರು ಹೆಣ್ಮಕ್ಳು ನನ್ಗೆ ನಮ್ಮ ಯಜಮಾನ್ರು ನಾನು ನಮ್ಗೆ 4 ಜನ ಅಷ್ಟೇ ಹೌದು ಗುರುಜಿ ನೋಡೋಣಮ್ಮ ನಾನು ಬಂದು ಅಷ್ಟರಲ್ಲೇನೆ ಒಂದೂವರೆ ತಿಂಗಳಿಗೆ ನನ್ನ ದೊಡ್ಡಣ್ಣನ ಕಳ್ಕೊಂಡ್ಬಿಟ್ಟೆ ಗುರುಜಿ ಮನೆಗೆ ಬಂದ ಮೇಲೆ ಅದು ಒಂದು ಬೇಜಾರಾಯ್ತು ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ ನಾನು ರಮಲಶಾಸ್ತ್ರದ ಮುಖಾಂತರ ನೋಡೋಣ ಇದರಿಂದ ಯಾಕೆ ಹಿಂಗ ಆಗ್ತಿದೆ ಅಂತ ಹೇಳಿ ಖಂಡಿತವಾಗ್ಲೂ ಅದರಲ್ಲಿ ಗೊತ್ತಾಗುತ್ತೆ ಆ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಾಗುತ್ತೆ ಅಮ್ಮ ಖಂಡಿತವಾಗ್ಲೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಕುಟುಂಬಕ್ಕೆ ಪಿತೃದೋಷ ಅನ್ನೋದು ಕಾಣಿಸ್ತಿದೆ ನೀವೇ ಹೇಳದ ಹಾಗೆ ಬಂದಿದ ತಕ್ಷಣ ಅಣ್ಣನ ಕಳ್ಕೊಂಡ್ರೆ ಅಂತ ಹೇಳಿದ್ರೆ ನಿಜನೇ ಆದರೆ ಪಿತೃದೋಷ ಅಂತಂದಾಗ ನಿಮ್ಮ ತಂದೆ ಅಂತಂದ್ರೆ ನಿಮ್ಮ ಮನೆಯವರ ಅಂದರೆ ನಿಮ್ಮ ಮಾವ ಅಥವಾ ಅವ್ರ ತಂದೆ ಅವ್ರ ಕುಟುಂಬಸ್ಥರಿಂದ ಪಿತೃದೋಷ ಬಂದಿರತಕ್ಕಂಥದ್ದು ಪಿತೃದೋಷ ಇಟ್ಕೊಂಡು ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಮಾಡಿದ್ರೂ ಸಹ ಅದು ನಮಗೆ ಪರಿಪೂರ್ಣವಾದ ಫಲಗಳನ್ನು ಬಿಡಿರೋದಿಲ್ಲ ನೀವು ಒಂದು ಪಿತೃದೋಷಕ್ಕೆ ನಾರಾಯಣ ಬಲಿ ಅಂತ ಮಾಡ್ತಾರೆ ಅದನ್ನು ಒಮ್ಮೆ ಮಾಡಿಸ್ಕೊಳ್ಳಿ ಪ್ರತಿ ಶನಿವಾರ ನಿಮ್ಮ ಮನೆಯಲ್ಲಿ ಉದ್ದಿನಕಾಳು ಉರುಳಿ ಕಡಲೆಕಾಳನ್ನು ಮನೆಗೆ ಮೊಳಕೆ ಕಟ್ಸೋತ ಮೊಳಕೆ ಬರೋ ಥರ ಮಾಡಬೇಕು ಅಂದರೆ ಬುಧವಾರ ಗುರುವಾರ ನೆನೆಸ್ಬಿಡಿ ಶನಿವಾರ ಅಷ್ಟೊತ್ತಿಗೆ ಮೊಳಕೆ ಬರುತ್ತೆ ಈ ಮೂರನ್ನು ಸೇರಿಸಿ ಒಂದಿಡಿಯಷ್ಟು ಅಥವಾ ಒಂದಿಡಿಯಷ್ಟು 3 ಇಡಿ ಟೋಟಲ್ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಅಥವಾ ಬೆಲ್ಲದ ನೀರನ್ನು ಸೇರಿಸಿ ಹಸುಗೆ ತಿನ್ನಿಸ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೋಷಗಳ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಮನೆಯ ಈಶಾನ್ಯ ಭಾಗಕ್ಕೆ ಹೊರಗಡೆ ಒಂದು ಸಣ್ಣ ಕಪ್ಪಲ್ಲಿ ಯಾವುದಾದ್ರೂ ಒಂದು ಕಪ್ ಅಂತಂದಾಗ ಒಂದು ಸ್ಟೀಲ್ ಬೌಲ್ ಆಗಿರ್ಬೋದು ಮಡಿಕೆ ಆಗಿರ್ಬೋದು ಯಾವುದಾದ್ರೂ ಅದರಲ್ಲಿ ಸ್ವಲ್ಪ ಮೂರು ಥರದ ಎಣ್ಣೆ ಒಂದು ಎಳ್ಳೆಣ್ಣೆ ತುಪ್ಪ
ಅದರ ಜೊತೆಗೆ ಬೇರೆ ಯಾವುದಾದ್ರು ಕಡಲೆಕಾಯಿನೆ ಆಗ್ಬೋದು ಹರಳೆಣ್ಣೆ ಆಗ್ಬೋದು ಯಾವುದಾದ್ರೂ ಸರಿ ಮೂರು ತರದ ಎಣ್ಣೆಯನ್ನು ಸೇರಿಸಿ ಅಲ್ಲೆಲ್ಲ ಅದರ ಭೂಮಿಯಲ್ಲಿ ಹೂತಿಟ್ಬಿಡಿ ಆ ಮನೆಗೆ ಇರತಕ್ಕಂತಾ ನೆಗೆಟಿವ್ ಎನರ್ಜಿ ಎಲ್ಲ ಆಚೆಗೆ ತಗೊಂಡ್ಬಿಡುತ್ತೆ ಪಾಸಿಟಿವ್ ಎನರ್ಜಿ ಫಿಲ್ ಆಗುತ್ತೆ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಬುದ್ಧಿ ಸದ್ಬುದ್ಧಿ ಆರ್ಥಿಕ ಸ್ಥಿತಿ ಆರೋಗ್ಯ ಎಲ್ಲವೂ ನಿಮಗೆ ಸಿಗುತ್ತೆ ತಾಯಿ ಒಳ್ಳೆಯದಾಗಲಿ ಅಮ್ಮ ನಮಸ್ತೆ ವೀಕ್ಷಕರೇ ಬೆಳಗಾವಿನಿಂದ ಸರಸ್ವತಿ ಅವರು ಕರೆ ಮಾಡಿದರೆ ಬನ್ನಿ ಮಾತಾಡಸೋಣ ಹಲೋ ಹಲೋ ನಮಸ್ಕಾರ ರೀ ನಮಸ್ತೆ ಸರಸ್ವತಿ ಅವರೇ ಹೇಳಿ ಅಮ್ಮ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಂ ಸರಿ ಜನ್ಮ ದಿನಾಂಕ ತಿಳಿಸ್ತೀರಾ 21/8/1983 ಅಲ್ವಾ ಹಾ 83 ಸಮಯ ಹೇಳಿ ಅಮ್ಮ ಸಮಯ ಸಂಜೆ 5:30 ಅಷ್ಟೇ ಮೇಡಂ ಸರಿ ಸಂಜೆ 5:30 ಜನ್ಮ ರಾಶಿ ನಕ್ಷತ್ರವನ್ನ ತಿಳಿಸ್ತೀರಾ ಸರಸ್ವತಿ ಅವರೇ ಕುಂಭ ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಂ ಪರವಾಗಿಲ್ಲ ಗುರುಜಿ ಅವರು ಇದ್ದಾರೆ ರಮಲ ಶಾಸ್ತ್ರದ ಮುಖೇನ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸ್ಕೊಡ್ತಾರೆ ಮಾತಾಡಿ ಆಯ್ತು ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಗುರುಜಿ ದಿನಾಲು ನಿಮ್ಮ ನೋಡಿಲ್ಲ ನಾನು ಇದನ್ನ ಕೆಲಸನ ಮಾಡೋದಿಲ್ಲ ರೀ ಅಷ್ಟು ಖುಷಿ ಆಗಕತ್ತೈತ್ರಿ ಇವತ್ತು ನಮ್ಗೆ ಲೈನ್ ಸಿಕ್ಕಿದ್ದು ಖಂಡಿತವಾಗ್ಲೂ ನಾನು ನೋಡ್ಕೊಂಡೆ ಕೆಲಸ ಬಿಟ್ಬಿಡಬೇಡಿ ಕೆಲಸ ಮಾಡ್ಕೊಂಡು ನನ್ನನ್ನು ನೋಡಿ ನಾನು ಹೇಳೋದು ಕೇಳಿಸ್ಕೊಳ್ಳಿ ಸಾಕು ನಾನು ಎಷ್ಟು ದಿನದಿಂದ ಟ್ರೈ ಮಾಡಕತ್ತಿದ್ದೀನಿ ಇವತ್ತು ಲೈನ್ ಸಿಕ್ಕಿದ್ರೆ ನನಗೆ ಬಹಳ ಖುಷಿ ಆಗಕತ್ತೈತ್ರಿ ಖಂಡಿತ ಈ ದಿನ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲೇ ಇವತ್ತಿಂದ ಮಾರ್ಪಾಡು ಆಯ್ತು ಅನ್ಕೊಳ್ಳಿ ಪ್ರತಿಯೊಂದು ಒಳ್ಳೆಯದೇ ಆಗುತ್ತೆ ಆಯ್ತು ಗುರುಜಿ ಹ್ಮ್ ಸರಿ ನಾ ಚಿಂತೆ ಮಾಡಬೇಡಿ ರಮಲಶಾಸ್ತ್ರದಲ್ಲಿ ನಿಮ್ಮ ಪ್ರಶ್ನೆ ಏನು ಏನು ಅಂತ ನೋಡೋಣ ತಾಯಿ ಚತುಸ್ಥಾನ ಎಷ್ಟನೇ ಮಗಳಮ್ಮ ನೀನು ನಿಮ್ಮ ತಾಯಿಗೆ ಸುಸೂತ್ರವಾಗಿದೆ ನೆಮ್ಮದಿ ಅನ್ನೋದಿಲ್ಲ ಎಲ್ಲವೂ ಇರುತ್ತೆ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ ಎಷ್ಟೇ ಕಷ್ಟಪಟ್ಟರು ಏನೋ ಒಂದು ಅಪವಾದಗಳು ಮಾಡ್ತಾನೇ ಇರ್ತೀರ ಬರ್ತಾನೇ ಇರುತ್ತೆ ಸುಮ್ಮನೆ ಅಪವಾದಗಳು ಇದಕ್ಕೆ ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನದಲ್ಲಿ ಬೆಲ್ಲದ ಮೇಲೆ ತುಪ್ಪ ದೀಪ ಹಚ್ತಾ ಇರಮ್ಮ ಖಂಡಿತವಾಗ್ಲೂ ನಿಮ್ಗೆ ಎಲ್ಲವೂ ಚೆನ್ನಾಗಾಗತ್ತಮ್ಮ ಒಳ್ಳೇದಾಗ್ಲಿ ತಾಯಿ ನಮಸ್ತೆ ಬನ್ನಿ ಮಾತಾಡ್ಸೋಣ ಹಲೋ 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 ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಲಕ್ಷ್ಮಣ್ ರಾಜ್ ಅಂತ ಹೇಳಿ ಲಕ್ಷ್ಮಣ್ ರಾಜ್ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್ ಸರಿ ಡೇಟ್ ಆಫ್ ಬರ್ತ್ ತಿಳಿಸಿಪ್ಪ 2 December 66 2 December 66 ಟೈಮ್ ಹೇಳ್ತೀರಾ 11:40 ಬೆಳಿಗ್ಗೆ 11:40 ಜನ್ಮ ರಾಶಿ ನಕ್ಷತ್ರವನ್ನ ತಿಳಿಸಿ ಸರ್ ಪುಷ್ಪ ನಕ್ಷತ್ರ ಕರ್ಕಟ ರಾಶಿ ಸರಿ ಗುರುಜಿ ಅವರಿದ್ದಾರೆ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ಉತ್ತರ ಗುರುಜಿ ನಮಸ್ತೆ ಸರ್ ತುಂಬಾ ಧನ್ಯವಾದಗಳು ಸರ್ ಒಂದು 6 ತಿಂಗಳಲ್ಲಿ ಉದ್ಯೋಗದಲ್ಲಿ ತುಂಬಾ ಪರದಾಡುತ್ತಿದೆ ಒಂದು ದಾರಿ ತೋರಿಸಿದೀರಾ ಹೇಗೆ ದಾರಿ ಆಯ್ತು ಒಂದು ಪರಿಹಾರ ಹೇಳಿದ್ರೆ ಪರಿಹಾರ ಮಾಡಿದಾಗ ಒಂದು ಉದ್ಯೋಗದ ಒಂದು ದಾರಿ ಸಿಕ್ತು ಖಂಡಿತ ಒಳ್ಳೇದಾಗ್ಲಿ ಚಿಂತೆ ಮಾಡಬೇಡಿ ಸಾಕಷ್ಟು ಇನ್ನು ಮತ್ತಷ್ಟು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕು ಒಳ್ಳೆ ಸ್ಥಿತಿಗೆ ಬರಬೇಕು ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ ಯಾವ್ದೊಂದು ಸ್ಥಿರವಾಗಿ ಸಿಗ್ತಾ ಇಲ್ಲ ಉದ್ಯೋಗ ಮಾಡುವಂತ ಕೆಲಸದಲ್ಲೂ ಸರಿಯಾಗಿ ಹಣಕಾಸು ಸಿಗ್ತಾ ಇಲ್ಲ ಆ ಉದ್ಯೋಗ ಹೇಗಿದೆ ಅನ್ನೋದು ಒಂದು ತುಂಬಾ ತೊಂದರೆದಲ್ಲಿದ್ದೇನೆ ಖಂಡಿತ ನಾವು ರಮಲಶಾಸ್ತ್ರದಿಂದ ನೋಡೋಣ ರಮಲಶಾಸ್ತ್ರದ ಮುಖಾಂತರ ನಿಮ್ಗೆ ಏನಾದ್ರೂ ಶಾಶ್ವತವಾದ ಪರಿಹಾರ ಸಿಗುತ್ತಾ ಉದ್ಯೋಗದಲ್ಲಿ ಖಂಡಿತವಾಗ್ಲೂ ಜೀವನ ಪರ್ಯಂತ ಚೆನ್ನಾಗಿರೋದಕ್ಕೆ ಯಾವ್ದಾದ್ರು ಅನುಕೂಲ ಆಗುತ್ತಾ ಪರಿಹಾರ ಏನು ಅಂತ ರಮಲಶಾಸ್ತ್ರದಲ್ಲಿ ನೋಡೋಣಪ್ಪ ಹಾಗೆ ಮನೆಯನ್ನು ಒಂದು ಪ್ರಯತ್ನ ಮಾಡ್ತಿದ್ದೀನಿ ಆ ಮನೆಯನ್ನು ಕಟ್ಟೋದು ಆಗತ್ತಾ ಖಂಡಿತ ತೃತೀಯ ಸ್ಥಾನ ಗುರು ತೋರಿಸ್ತಾ ಇರತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಚಿಂತನೆಯೇ ಮಾಡಬೇಡಿ ಮಾತೃಕಾರಕ ತುಂಬಾ ಒಳ್ಳೆ ಸ್ಥಾನದಲ್ಲಿ ಈಗ ಅರ್ಧಮಾಷ್ಟಮ ಶನಿ ನಡೀತಿದೆ ನಿಮ್ಗೆ ಅಂದ್ರೆ 4ನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಶನಿ ನಡೀತಿದೆ 2ನೇದಾಗಿ ನೀವು ಹುಟ್ಟಿರೋದು ಶನಿ ದಶೆಯಲ್ಲೇ ಜನನ ಆಗಿರುವಂಥದ್ದು ಅದರಿಂದ ಇನ್ನು 1.5 ವರ್ಷ ಮನೆ ಕಟ್ಟೋದು ಪ್ರಯತ್ನ ಬೇಡಪ್ಪ ದಯವಿಟ್ಟು ಖಂಡಿತವಾಗ್ಲು ಯಾಕೆ ಅಂತಂದ್ರೆ ನೀವೇನಾದ್ರೂ ಕೈ ಹಾಕಿದ್ರೆ ಅದು ಪೂರ್ತಿ ಆಗ್ಬೇಕು ಮತ್ತೆ ಮಧ್ಯದಲ್ಲಿ ಅರ್ಧಂಬರ್ಧ ನಿಂತೋಗೋದು ಅದು ಬೇಡ ತೊಂದರೆ ಆಗುತ್ತೆ ಇನ್ನು 1.5 ವರ್ಷಗಳ ಕಾಲ ನೀವು ಯಾವುದೇ ಕಾರಣಕ್ಕೂ ಮನೆ ಕಟ್ಟೋದು ಬೇಡ ನಿಧಾನಕ್ಕೆ ಪ್ರಯತ್ನ ಮಾಡಿ ಖಂಡಿತ ಆಗುತ್ತೆ ಇನ್ನು ಉದ್ಯೋಗದಲ್ಲಿ ಉನ್ನತ ಪ್ರಗತಿ ಹೋಗಬೇಕು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋದಾದರೆ ಪ್ರತಿ ಬುಧವಾರದ ದಿವಸ ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನದಲ್ಲಿ ಯಾವುದಾದ್ರೂ ವಿಷ್ಣು ರಿಲೇಟೆಡ್ ಎನಿ ಟೆಂಪಲ್ ಅಲ್ಲಿ ಹೋಗಿ ಒಂದು ತುಳಸಿ ಮಾಲೆ ಅಥವಾ ತುಳಸಿ ಅರ್ಪಣೆ ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣು ವಿಗ್ರಹ ಇದ್ರೆ ತುಳಸಿ ದಳವನ್ನು ಕಿತ್ತು ವಿಷ್ಣು ಗಿಡ್ತಾ ಬನ್ನಿ ಪ್ರತಿ ದಿವಸ ಹಣೆಯಲ್ಲಿ ಗಂಧ ಇಟ್ಕೊಳ್ಳಿ ಯಾವತ್ತೇ ಆಗಲಿ ನಿಮ್ಮ ಜೋಬಿನಲ್ಲಿ ಸದಾ ಯಾವುದಾದ್ರೂ ಒಂದು ಸಿಲ್ವರ್ ಅಂತಂದ್ರೆ ಈ ಒಂದು ಬೆಳ್ಳಿ ನಾಣ್ಯ ಸದಾ ನಿಮ್ಮ ಪರ್ಸಲ್ಲಿರಲಿ ಯಾವುದೇ ತರ ಉದ್ಯೋಗದಲ್ಲಿ ಸಮಸ್ಯೆಗಳು ಬರಲ್ಲ ಒಳ್ಳೇದಾಗ್ಲಿ ಅಪ್ಪ ನಮಸ್ತೆ ವೀಕ್ಷಕರೇ ದೂರದ ವಿಶಾಖಪಟ್ಟಣದಿಂದ ಸತೀಶ್ ಚಂದ್ರ ಅವರು ಕರೆ ಮಾಡಿದರೆ ಲೈನ್ ನಲ್ಲಿದ್ದಾರೆ ಬನ್ನಿ ಮಾತಾಡ್ಸೋಣ ಹಲೋ 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 ನಮಸ್ತೆ ಸತೀಶ್ ಅವ್ರಿಗೆ ನಮಸ್ತೆ ಮೇಡಮ್
ನಮಸ್ತೆ ಸರ್, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? 12-7-69 ಮೇಡಮ್. 12-7-69. ಟೈಮ್ ಹೇಳಿ ಸರ್. 4:30 ಮಾರ್ನಿಂಗ್. 4:30 ಮಾರ್ನಿಂಗ್. ಜನ್ಮ ರಾಶಿ ನಕ್ಷತ್ರವನ್ನ ಹೇಳ್ತೀರಾ? ಅದು ಗೊತ್ತಾಗ್ತಿಲ್ಲ ಮೇಡಮ್. ಪರವಾಗಿಲ್ಲ, ಸತೀಶ್ ಅವರೇ, ಗುರುಜಿ ಅವರಿದ್ದಾರೆ, ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಸೂಚಿಸಲಿದ್ದಾರೆ. ಓಕೆ. ನಮಸ್ತೆ ಸತೀಶ್. ನಮಸ್ತೆ ಗುರುಗಳೇ. ನಿಮ್ಮ ಹತ್ರ ಮಾತ್ರ ತುಂಬಾ ಅದೃಷ್ಟ ಅನ್ಸುತ್ತೆ. ಖಂಡಿತವಾಗ್ಲೂ, ನಿಜವಾಗ್ಲೂ ಇವತ್ತು ಶುಕ್ರವಾರ ಬೇರೆ ಶುಭ ದಿವಸ ಮಾಡಿದ್ರಿ. ತ್ರಯೋದಶಿ ರೇವತಿ ನಕ್ಷತ್ರ ಮಹಾ ನಕ್ಷತ್ರದಲ್ಲಿ ಮಹಾಲಗ್ನದಲ್ಲಿ ಮಾಡಿದ್ರ ಬಿಡಿ, ಒಳ್ಳೇದಾಗುತ್ತೆ. ನನ್ನ ಮಾತಿನಿಂದನೇ ನಿಮ್ಗೆ ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ಏನ್ ಪ್ರಶ್ನೆ ಕೇಳ್ಬೇಕು ಕೇಳಿ ಗುರುಗಳೇ? ನನ್ನ ಬಗ್ಗೆನೆ ಕೇಳ್ಬೇಕಾಗಿತ್ತು. ಏನಂದ್ರೆ ಮನೇಲಿ ಬಹಳ ಕಷ್ಟ, ಹೆಂಡತಿಗೆ ಸುಮಾರು 1 ವರ್ಷದಿಂದ ಅನಾರೋಗ್ಯ ನಡೀತಾ ಇದೆ. ಮತ್ತೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ, ಓವರ್ಸೀಸ್ ಎಜುಕೇಶನ್ ಅಂತ. ಅದು ಏನಂದ್ರೆ ಸ್ಟೂಡೆಂಟ್ ಬರ್ತೀನಿ ಅಂತಾರೆ, ಆಮೇಲೆ ಬರಲ್ಲ. ಮತ್ತೆ ಸುಮಾರು ಹಣನು ಒಡವೆ ಎಲ್ಲ ಕಳ್ಕೊಂಡಿದೀವಿ ಬಿಸ್ನೆಸ್ ಮಾಡ್ತಾ. ಅದೇನಂದ್ರೆ ಸಹಾಯ ಮಾಡ್ತೀನಿ ಅಂತ ಮುಂದಕ್ಕೆ ಬರೋರು ಹಿಂದೇಟ್ ಹಾಕ್ತಿದ್ದಾರೆ. ಖಂಡಿತ ಚಿಂತೆ ಮಾಡ್ಬೇಡಿ ಸತೀಶ್, ನಿಜವಾಗ್ಲೂ ನಿಮ್ಗೆ ಒಳ್ಳೆ ದಾರಿಯನ್ನ ತೋರಿಸ್ತೀನಿ, ಅದನ್ನ ಫಾಲೋ ಮಾಡಿ. ನಿಮ್ಮ ಇನ್ಸ್ಟಿಟ್ಯೂಟ್ ತಾನಾಗ್ ತಾನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅಭಿವೃದ್ಧಿ ಎಲ್ಲ ಚೆನ್ನಾಗಾದ ನಂತರ ನಮ್ಗೆ ಒಂದು ಕೃತಜ್ಞತೆ ಪತ್ರನೂ ಬರೀರಿ, ಸಾಕು, ಬರೀ, ಇನ್ನೇನು ಅವಶ್ಯಕತೆ ಇಲ್ಲ. ನಾನು ರಮಲ ಶಾಸ್ತ್ರದಿಂದ ನೋಡೋಣ ನಿಮ್ಮ ಸಮಸ್ಯೆಗೆ ಏನ್ ಪರಿಹಾರ ಕೊಡ್ತಾನೋ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ನೀವು ನಿಮ್ಮ ಮನೆಯವರಿಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳ್ತಿದ್ರಿ, ಮತ್ತು ಆರ್ಥಿಕ ಸಮಸ್ಯೆ, ಮತ್ತು ಆ ಒಂದು ಸ್ಟೂಡೆಂಟ್ಸ್ ಏನ್ ಬೇಕೋ ಅದ್ರಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಇದಕ್ಕೆ ಶನಿ ಅಧಿಪತಿ. ಶನಿ ಚೆನ್ನಾಗಿದ್ದಾಗ ಕಲೆಯಲ್ಲಿ ಚೆನ್ನಾಗಾಗುವಂಥದ್ದು. ಮತ್ತೆ ಬುಧನ ಅಧಿದೇವತೆ ಮಹಾವಿಷ್ಣು ಆಗಿರ್ತಕ್ಕಂಥದ್ದು. ಪ್ರತಿ ಶನಿವಾರ ವಿಷ್ಣು ದೇವಸ್ಥಾನದಲ್ಲಿ, ಯಾವುದಾದ್ರೂ ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀನಾರಾಯಣ, ಲಕ್ಷ್ಮೀಪದ್, ಯಾವುದಾದ್ರೂ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಕೊಡಬೇಕು. ವಿಷ್ಣು ಪಂಚಾಮೃತ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ. ಈ ರೀತಿ ಒಂದು 16 ವಾರ ಮಾಡ್ತಕ್ಕಂಥದ್ದು. ಮತ್ತು ಪ್ರತಿ ದಿವಸವೂ ಸಹ ಎಲ್ಲಾದರೂ ಶಿವನ ದೇವಸ್ಥಾನದಲ್ಲಿ ಒಂದು 64 ದಿವಸ ಸತತವಾಗಿ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚುವಂಥದ್ದು. 2 ದೀಪ ಕೇವಲ. ಈ ರೀತಿ ಒಂದು 64 ದಿವಸ ಮಾಡಿ, ನಿಮ್ಮ ಮನೆಯವ್ರಿಗೂ ಆರೋಗ್ಯದಲ್ಲಿ ಚೈತನ್ಯ ಆಗುತ್ತೆ, ಮತ್ತು ನಿಮ್ಮ ಇನ್ಸ್ಟಿಟ್ಯೂಟ್ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮನೆಯ ಉತ್ತರ ಭಾಗಕ್ಕೆ, ಪೂರ್ವ ಭಾಗಕ್ಕೆ ಎಲ್ಲಾದರೂ ಒಂದು ಶಿವನ ದೇವಸ್ಥಾನ ಇದ್ದರೆ, ನೀವು 3 ತೆಂಗಿನಕಾಯಿನ ತಗೊಂಡು ನಿಮ್ಮ ಮನೆಗೆ ಇಳೆ ತಗೊಂಡು ನೇರವಾಗಿ ಆ ದೇವಸ್ಥಾನದ ಕಡೆ ಹೋಗಿ. 1 ತೆಂಗಿನಕಾಯಿನ ಚೂರ್ಕಾಯಿ ಹೊಡೆದು ಬಿಡಿ, 1 ತೆಂಗಿನಕಾಯಿಯನ್ನು ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಕೊಡಿ, 1 ತೆಂಗಿನಕಾಯಿನ ಪೂಜೆ ಮಾಡಿಸಿ ಅದು ನೇರವಾಗಿ ತಗೊಂಬಂದು ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಟ್ಟಿ. ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗುತ್ತೆ, ಒಂದು ಆಕರ್ಷಣೆಯ ಶಕ್ತಿ ಬರುತ್ತೆ. ಒಳ್ಳೇದಾಗ್ಲಿಯಪ್ಪ, ನಮಸ್ತೆ. ಅಷ್ಟೇ ಅಲ್ಲ, ವೀಕ್ಷಕ ಬಾಂಧವರಿಗೆ ಒಂದು ಶುಭ ಸುದ್ದಿಯನ್ನು ನಾನು ತಿಳಿಸ್ತಿದ್ದೀನಿ. ಭಾನುವಾರ ದಾವಣಗೆರೆಗೆ ಬರ್ತಾ ಇದ್ದೀನಿ. ನಾನು ಬರಬೇಕು ನಿಮ್ಮ ಮನೆಗೆ ಅನ್ನೋದಾದರೆ, ನೀವು ಈ ದಿವಸ 10-11 ಗಂಟೆಗೆ ನಮ್ಮ ಮಾಧ್ಯಮಕ್ಕೆ, ಈ ಜೀ ವಾಹಿನಿಗೆ ಕರೆ ಮಾಡಿ ನಿಮ್ಮ ಮನೆ ಅಡ್ರೆಸ್ಸು, ಫೋನ್ ನಂಬರು ರಿಜಿಸ್ಟರ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ನಿಮ್ಮ ಮನೆಗೆ ಬಂದು ನೇರವಾಗಿ ನಾನು ನನ್ನ ಕೈಯಿಂದ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಶಾಂತಿ ಸಿಗಲಿ ಅಂತ ಆಶೀರ್ವಾದ ಮಾಡಿ ನಾನು ಒಂದು ಭೈರವಿ ಯಂತ್ರವನ್ನು ನಿಮಗೆ ಕೊಡ್ತಾ ಇದ್ದೀನಿ. ನಿಮ್ಗೆ ಅದೃಷ್ಟ ನಿಮ್ಮ ಹಣೆ ಬರದಲ್ಲಿ ಇದ್ರೆ ನೀವು ಈ ದಿನ ಕರೆ ಮಾಡಿ, ಈ ದಿನ ನೀವು ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ. ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳು. ಮೊದಲಿಗೆ ಮೇಷರಾಶಿ. ರಾಜಸನ್ಮಾನ ತುಂಬಾ ಚೆನ್ನಾಗಿದೆ, ರಾಜಸನ್ಮಾನ ಸಿಗುವಂಥದ್ದು. ಮತ್ತು ಆಭರಣಗಳ ಖರೀದಿ ಅಂತ ಹೇಳ್ತಿದೆ, ತುಂಬಾ ಚೆನ್ನಾಗಿದೆ. ಏನಾದರೂ ಆಭರಣಗಳ ಖರೀದಿ ಮಾಡಬೇಕು ಅಥವಾ ಜಾಗ, ಭೂಮಿಯನ್ನು ಏನಾದರೂ ಅಡ್ವಾನ್ಸ್ ಮಾಡೋಂಗಿದ್ರೆ ಶುಕ್ರವಾರ ಬೇರೆ, ತುಂಬ ಚೆನ್ನಾಗಿದೆ, ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ವಾಹನಗಳಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು, ವಾಹನಗಳ ಅಪಘಾತಗಳಾಗೋ ಸಂಭವ. ರ್ಯಾಶ್ ಡ್ರೈವ್ ಬೇಡ, ಮತ್ತು ಸ್ಪೀಡಾಗಿ ಹೋಗೋದು ಬೇಡ. ಯಾರಾದರೂ ಡ್ರೈವರ್ ಇಟ್ಕೊಂಡ್ರೆ ಖಂಡಿತ ಒಳ್ಳೆಯದು. ನಂತರ ಸ್ತ್ರೀಯರಿಂದ ಅಶಾಂತಿ, ಮನೆಯಲ್ಲಿ ಸ್ವಲ್ಪ ಹೆಂಡತಿಯೊಡನೆ ಅಥವಾ ಮಕ್ಕಳೊಡನೆ, ಹೆಣ್ಮಕ್ಳ ಜೊತೆ ಸ್ವಲ್ಪ ಜಾಗೃತಿಯಿಂದ ಮಾತಾಡಿ, ಯಾಕಂದ್ರೆ ಸಣ್ಣ ವಿಚಾರ ದೊಡ್ಡದಾಗುವಂಥ ಸಂಭವ. ಈ ದಿವಸ ವಿಶೇಷವಾಗಿ ದುರ್ಗಾದೇವಿ ಅಷ್ಟೋತ್ತರ ನೀವೇನಾದರೂ ಓದ್ಕೊಂಡ್ರೆ, ಅಥವಾ ದುರ್ಗಾದೇವಿಯನ್ನು ನಾಮಸ್ಮರಣ ಮಾಡಿದ್ರೆ, ಅಥವಾ ಹಣೆಗೆ ಸ್ವಲ್ಪ ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ ಎರಡು ಥರ ಇರುತ್ತೆ, ಕೆಂಪು ಕುಂಕುಮವನ್ನು ಹಣೆಯಲ್ಲಿ ಇಟ್ಕೊಂಡು ಹೋದರೆ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ, ಒಳ್ಳೇದಾಗತ್ತೆ. ವೃಷಭರಾಶಿ. ವೃಷಭರಾಶಿಯವರಿಗೆ ಅಧಿಕ ಬೆಲೆ ಬಾಳುವ ವಸ್ತುಗಳ ಧರಿಸುವಿರಿ ಅಂತ. ತುಂಬಾ ದಿನಗಳಿಂದ ಆಸೆ ಇರುತ್ತೆ, ಇವತ್ತು ಶುಕ್ರವಾರ ಬೇರೆ, ಖಂಡಿತವಾಗ್ಲೂ ಧರಿಸೇ ಧರಿಸ್ತೀರಿ. ಹೆಣ್ಮಕ್ಳೆಲ್ಲರೂ ಆ ಆಭರಣಗಳಂತ ಹಾಕ್ಕೊಳ್ಳೋ ಅಂತ ದಿವಸ ಹಾಕ್ಕೊಳ್ಳಿ, ನಿಮ್ಮ ಆಸೆನೇ ಈಡೇರುತ್ತೆ. ಅಷ್ಟೇ ಅಲ್ಲ, ಯಾವುದಾದ್ರೂ ಉದ್ಯಮಿಗಳಿಗೆ, ದೊಡ್ಡ ದೊಡ್ಡ ಉದ್ಯಮಗಳು ಏನಾದರೂ ಪರ್ಚೇಸ್ ಮಾಡಬೇಕು ಈ ದಿವಸ ಅನ್ನೋದ್ರೆ ಖಂಡಿತ ಮಾಡಿ, ಅದರಿಂದ ನಿಮಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಅಂದರೆ ಅದೇ ಲಕ್ಷ್ಮಿ ಆಗುತ್ತೆ ಅಂತ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳನ್ನೇ ಸುಖ ಸಂಸಾರ ಅಂತ ಹೇಳ್ತಿದೆ, ಚೆನ್ನಾಗಿದೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರು ಇರತಕ್ಕಂಥವ್ರಿಗೆ ಶುಭ ನಡೆಯುವಂಥ ದಿನ ಆಗಿದೆ, ಖಂಡಿತವಾಗ್ಲೂ ಒಳ್ಳೇದಾಗುವಂಥ ದಿವಸ. ನೀವು ಈ ದಿವಸ ವಿಶೇಷವಾಗಿ ಆ ದೇವಿಯ ಸ್ತೋತ್ರವನ್ನು, ಲಕ್ಷ್ಮೀ
ಅಷ್ಟೋತ್ರ ಅಥವಾ ಗುರುವಿನ ಅಷ್ಟೋತ್ರ ಓದ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಶುಭಫಲಗಳು ನಿಮ್ಮದಾಗುತ್ತೆ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಅಧಿಕ ಸುಖ, ಸುಖ ಏನೋ ಜಾಸ್ತಿ ಇದೆ ಹಾಗಂತೇಳಿ ಅಹಂಕಾರ ಪಡಕ್ಕೆ ಹೋಗಬೇಡಿ. ಅಹಂಕಾರ ಕಮ್ಮಿ ಇದ್ದಾಗ ಸುಖ ನಿಮ್ಮದೇ ಆಗಿ ತಾನಾಗ ತಾನು ಹುಡ್ಕೊಂಡು ಬರುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಧನಲಾಭ ನೋಡಿ, ಈ ದಿವಸ ಎಷ್ಟೋ ದಿನಗಳಿಂದ ಲಾಸ್ ಲಾಸ್ ಅನ್ನೋರಿಗೆ ಈ ದಿನ ಸ್ವಲ್ಪ ಲಾಭ ಸಿಗುತ್ತೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಅಷ್ಟೇ ರೀತಿ ದ್ರವ್ಯ ಲಾಭ ಧನಲಾಭ ತುಂಬ ಚೆನ್ನಾಗಿರುವಂಥದ್ದು. ಈ ದಿವಸ ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡುವಂಥದ್ದಾಗಲಿ, ಅಥವಾ ನಿಮ್ಮ ಜೊತೆಯಲ್ಲಿ ಹೊರಗಡೆ ಹೋಗಬೇಕಾದ್ರೆ ಒಂದು ತುಳಸಿ ದಳವನ್ನು ಬಾಯಿಗೆ ಹಾಕೊಂಡು ಹೋದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ದಿವಸ ಎಲ್ಲ ಥರ ಶುಭಫಲಗಳು ಪಡಿಬೇಕು ಅನ್ನೋದಾದರೆ ಈ ದಿವಸ ನೀವು ವಿಶೇಷವಾಗಿ ಗುರುವಿನ ಅಷ್ಟೋತ್ರ ಹೊತ್ಕೊಳ್ಳಿ, ಮತ್ತಷ್ಟು ಫಲಗಳು ನಿಮ್ಮದಾಗುತ್ತೆ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಈ ದಿವಸ ಸ್ವಲ್ಪ ಜಾಗೃತಿವಾಗಿರಬೇಕು, ಅಧಿಕ ಧೈರ್ಯ ಈ ದಿನ ನಿಮಗೆ. ಏನಾದರೂ ಆಗಲಿ ಸರಿ, ಯಾರಾದರೂ ಬರಲಿ, ನಾನು ಹೆಂಗಾದರೂ ನಡ್ಕೊಳ್ತೀನಿ ಅಂತ, ಆದರೆ ಧೈರ್ಯ ಜಾಸ್ತಿ ಬೇಡ, ಸ್ವಲ್ಪ ಜಾಗ್ರತೆ ವಹಿಸಿ ಖಂಡಿತ ಒಳ್ಳೇದಾಗುತ್ತೆ. ಮತ್ತು ಮನಸ್ಸಿಗೆ ಸಂತೋಷ, ಮನಸ್ಸಿಗೆ ಸಂತೋಷವಾಗಿರುತ್ತೆ ಅಂತಂದರೆ ಎಲ್ಲ ವಿಚಾರಣೆಯಲ್ಲೂ ಒಳ್ಳೇದಾಗುತ್ತೆ ಅಂತ. ಈ ದಿನ ಶಿವನ ಅಷ್ಟೋತ್ರ ನೀವು ಓದ್ಕೊಂಬಿಡಿ, ಜೊತೆಯಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಿರೋ ಹಾಗೆ ಈ ದಿವಸ ಬೆಳಗಿನ ಜಾವ ಒಂದು ಗ್ಲಾಸ್ ಹಾಲಿನ ಜೊತೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಕುಡಿಯಿರಿ. ಯಾಕಂದರೆ ಹಾಲು ಅನ್ನೋದು ಚಂದ್ರ, ಅರಿಶಿಣ ಅನ್ನೋದು ಗುರು, ಇವೆರಡು ಸೇರಿದ್ರೆ ಗಜಕೇಜಿ. ಇದನ್ನು ಕುಡಿದು ಹೋದರೆ ನಿಮ್ಗೆ ಎಲ್ಲ ಥರದ್ದು ಶುಭಫಲಗಳು ನಿಮ್ಮದಾಗುತ್ತೆ, ಒಳ್ಳೆಯದಾಗುತ್ತೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿವಸ ಚೆನ್ನಾಗಿರುವಂಥ ದಿವಸ, ಉತ್ತಮ ಆರೋಗ್ಯ, ಉತ್ತಮ ಆರೋಗ್ಯ, ಆರೋಗ್ಯದಲ್ಲಿ ಪ್ರಗತಿಯಾಗುವಂಥದ್ದು. ವಾಹನ ಮತ್ತು ವಸ್ತ್ರ ವ್ಯಾಪಾರಗಳಿಗೆ ಅಧಿಕ ಲಾಭ ನೋಡಿ. ವಾಹನದ ವ್ಯಾಪಾರಸ್ಥರಿಗೆ ಶುಕ್ರವಾರ ಎಲ್ಲರೂ ಗೊತ್ತೇ ಇರುತ್ತೆ, ಡಿಲಿವರಿ ಜಾಸ್ತಿ ಇರುತ್ತೆ ಈ ದಿನ ಅಂತ. ಹಾಗಂತೇಳಿ ಈ ದಿನ ಬುಕ್ಕಿಂಗು ಹಾಗೆ ಆಗುತ್ತೆ. ವಾಹನದ ವ್ಯಾಪಾರಗಳು ಎಲ್ಲರಿಗೂ ಲಾಭ ಇದೆ ಅಂತಲೇ ಹೇಳ್ತಿದೆ ನಕ್ಷತ್ರ ಗೋಚಾರ ಫಲ ಎಲ್ಲವೂ ಸಹ. ಅಷ್ಟೇ ವಸ್ತ್ರದ ವ್ಯಾಪಾರಗಳಿಗೂ ಅಷ್ಟೇ ಲಾಭ ಇದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಈ ದಿವಸ ಯಾರಿಗಾದರೂ ದುಡ್ಡು ಕೊಟ್ಟು ಕಳ್ಕೊಳ್ಳೋವಂಥದ್ದು ಸ್ವಲ್ಪ ಜಾಗೃತಿ ವಹಿಸಿ, ಖಂಡಿತ ಒಳ್ಳೇದೇ ಆಗುತ್ತೆ. ಈ ದಿವಸ ನೀವು ವಿಶೇಷವಾಗಿ ಸೂರ್ಯನ ಅಷ್ಟೋತ್ರ ಹೊತ್ಕೋಬೇಕು, ಮತ್ತು ಜೊತೆಯಲ್ಲಿ ಹನುಮಂತನ ಅಷ್ಟೋತ್ರ ಹೊತ್ಕೊಂಡ್ರೆ ಎಲ್ಲ ಥರ ಶುಭಫಲಗಳು ನಿಮ್ಮದಾಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿವಸ ಸ್ವಲ್ಪ ಅಗ್ನಿ ವಸ್ತುಗಳಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸ್ಫೋಟಕ ವಸ್ತುಗಳು, ಪಟಾಕಿ ಆಗ್ಬೋದು, ಅಗ್ನಿ ವಸ್ತುಗಳಾಗ್ಬೋದು, ಅಥವಾ ಸುರಸೂರ್ಬತ್ತಿ ಆಗ್ಬೋದು, ಅಥವಾ ಮನೆಯಲ್ಲಿ ಯಾವುದಾದ್ರೂ ಪೆಟ್ರೋಲಿಯಂ ವಸ್ತುಗಳು ಇಂಥದ್ದೇನಾದರೆ ಸ್ವಲ್ಪ ಜಾಗ್ರತೆ ವಹಿಸಿ, ಸ್ವಲ್ಪ ಜಾಗ್ರತೆಗಳಿಂದ ಒಳ್ಳೆಯದು. ಮತ್ತು ಕಳ್ಳರ ಭಯ ಅಂತ ಯಾವುದಾದ್ರೂ ನಿಮಗೆ ಕಳ್ಳತನ ಇಂಥದ್ದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮನೆಯಲ್ಲಿ ಬಾಗಿಲಾಗದೆ ಹೋಗುವಂಥದ್ದು ಅಥವಾ ಯಾವಾಗಲೂ ಬಾಗಿಲು ತೆಗೆದುಬಿಟ್ಟು ಹೋಗ್ತಿದೆ ಅನ್ನೋದು ಅಂಥದ್ದೆಲ್ಲ ಬೇಡ. ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ, ಯಾಕಂದರೆ ಕಳ್ಳರಿಂದ ತೊಂದರೆ ಆಗುವಂಥ ಸಂಭವಗಳು ಜಾಸ್ತಿ ಇರುತ್ತೆ, ಮತ್ತು ಶತ್ರುಗಳು ತೊಂದರೆ ಮಾಡ್ತಾರೆ ಅಂತ. ಶತ್ರುಗಳು ಸ್ವಲ್ಪ ನಿಗಾ ವಹಿಸುವ ಶತ್ರುಗಳ ಕಡೆ ಖಂಡಿತ ಒಳ್ಳೇದಾಗುತ್ತೆ. ಈ ದಿವಸ ನೀವು ಶತ್ರು ವಿನಾಶ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳಿ ಅಥವಾ ಶೂನ ಸ್ತೋತ್ರ ಓದ್ಕೊಳ್ಳಿ, ಎಲ್ಲ ಥರ ಶುಭಫಲಗಳು ನಿಮ್ಮದಾಗುತ್ತೆ. ತುಲಾರಾಶಿ, ವ್ಯಾಪಾರದಲ್ಲಿ ಲಾಭ ತುಂಬ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ತುಂಬ ಅಧಿಕ ಲಾಭ. ಅವರು ಯಾವುದೇ ವ್ಯಾಪಾರ ಮಾಡಲಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ವಿವಾಹ ಯೋಗ ನೋಡಿ, ವಿವಾಹ ಯೋಗ ಎಷ್ಟೋ ದಿನದಿಂದ ನಾನು ನೋಡಿ, ಎಷ್ಟೋ ಜನ ಹೆಣ್ಮಕ್ಳು ನೋಡಿದೆ ಹಾಕ್ತಿಲ್ಲ, ಅಥವಾ ಹೆಣ್ಮಕ್ಳು ಎಷ್ಟೋ ಜಾತಕಗಳು ನೋಡಿದೆ ಕೂಡ ಬರ್ತಾ ಇಲ್ಲ. ಈ ದಿನ ಬರುವಂಥ ಜಾತಕ ನಿಮ್ಮದಾಗುತ್ತೆ, ನಿಮ್ಮ ಕಡೆ ಒಲವನ್ನು ತೋರಿಸ್ತಾರೆ. ಜಾತಕ ಫಿಕ್ಸ್ ಮಾಡ್ಕೊಳ್ಳಿ, ಜಾತಕ ಚೆನ್ನಾಗಿದ್ರೆ ವಿವಾಹ ಯೋಗದ ಬಗ್ಗೆ ಮಾತಾಡಿ, ಖಂಡಿತ ಒಳ್ಳೇದಾಗುತ್ತೆ. ಪುತ್ರರಿಂದ ಲಾಭ, ಉತ್ತಮ ಫಲಗಳು ತುಂಬ ಚೆನ್ನಾಗಿದೆ, ಏನು ಚಿಂತೆ ಮಾಡಬೇಡಿ. ಈ ದಿವಸ ನಿಮ್ಗೆ ಅನುಕೂಲ ಆದರೆ ಸ್ನಾನ ಮಾಡೋಕ್ಕಿಂತ ಮುಂಚಿತವಾಗಿ ಎಳ್ಳೆಣ್ಣೆ ಇಟ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಆಲ್ರೆಡಿ ಸ್ನಾನ ಮಾಡಿದ್ದೀನಿ ಅನ್ನೋದಾದರೆ ಸ್ವಲ್ಪ ಗಂಧವನ್ನು ಹಣೆಗೆ ಇಟ್ಕೊಂಡು ಹೋಗಿ, ಖಂಡಿತವಾಗ್ಲೂ ಒಳ್ಳೆ ಫಲ ನಿಮ್ಮದಾಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಧನಹಾನಿ, ಸ್ವಲ್ಪ ಧನಹಾನಿ, ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಉಂಟು ಮಾಡುವಂಥದ್ದು. ಶೇರ್ ಮಾರ್ಕೆಟರ್ಸು ಮತ್ತು ರಿಯಲ್ ಎಸ್ಟೇಟರ್ಸು ಮತ್ತು ಏನಾದರೂ ಟೋಕನ್ ಅಡ್ವಾನ್ಸ್ 1,000 5,000 ಕೊಡೋಂಗಿದ್ರೆ ಇವತ್ತು ಖಂಡಿತ ಕೊಡಬೇಡಿ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು ಅಜೀರ್ಣ, ಸ್ವಲ್ಪ ಹೊಟ್ಟೆಗೆ ಸಂಬಂಧ ಅಕಾಲ ಭೋಜನ ಅಂತ ಹೇಳ್ತದೆ, ಸ್ವಲ್ಪ ಜಾಗ್ರತೆ ವಹಿಸಿ. ಹೊಟ್ಟೆಗೆ ಸಂಬಂಧಪಟ್ಟ ರೋಗಗಳು ಉಂಟಾಗ್ಬೋದು ಖಂಡಿತವಾಗ್ಲೂ, ಕಿಡ್ನಿ ಸ್ಟೋನು, ಡಯಾಲಿಸಿಸು ಇಂಥ ಪೇಷಂಟ್ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಖಂಡಿತ ಒಳ್ಳೆಯದು. ಈ ದಿವಸ ನೀವು ಶಿವನ ಅಷ್ಟೋತ್ರ ಅಥವಾ ಮೃತ್ಯುಂಜಯ ಮಂತ್ರವನ್ನು ಪಾರಾಯಣ ಮಾಡೋದ್ರಿಂದ ಮತ್ತಷ್ಟು ಶುಭಫಲಗಳು ನಿಮ್ಮದಾಗುತ್ತೆ. ಧನುರಾಶಿ, ಧನುರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು ನೋಡಿ. ಧನುರಾಶಿಯವರಿಗೆ ಈ ದಿವಸ ಏನೋ ಶುಭ ಕಾರ್ಯ ಮನೇಲಿ ಇಟ್ಕೊಂಡಿದ್ರಿ, ಫಿಕ್ಸ್ ಮಾಡ್ಕೊಂಡಿದ್ರಿ, ಅದರ ಬಗ್ಗೆ ಮಾತುಕತೆ ಚರ್ಚೆ ಎಲ್ಲವೂ ಉತ್ತಮವಾಗಿ ನಡೆಯುತ್ತೆ, ಯಾವುದೇ ಥರದ ತೊಂದರೆ ಇಲ್ಲ. ಇದಾದ ನಂತರ ತೀರ್ಥಕ್ಷೇತ್ರ ಪ್ರಯಾಣ ಮಾಡೋಣ, ಎಲ್ಲಾದರೂ ದೂರ ಹೋಗೋಣ ಅಂತ ಮಾತುಕತೆ ನಡೆಯುವಂಥದ್ದು ತುಂಬ ಚೆನ್ನಾಗಿದೆ. ದ್ರವ್ಯ ಲಾಭ ತುಂಬ, ದ್ರವ್ಯ ಅಂತಂದರೆ ಹಣ, ಹಣ ಲಾಭ ಅಂಥದ್ದು. ಕೃಷಿಕರಿಗೆ ತುಂಬ ಒಳ್ಳೆಯ ದಿನ, ಕೃಷಿಕರಿಗೆ ಅಂದರೆ ರೈತರು, ರೈತರಿಗೆ ಈ ದಿವಸ ತುಂಬ ವ್ಯಾಪಾರ ಚೆನ್ನಾಗಾಗತ್ತೆ, ಅಧಿಕ ಲಾಭ ಪಡೆಯುವಂಥದ್ದು ತುಂಬ ಚೆನ್ನಾಗಿರುವಂಥ ದಿವಸ, ಯಾವುದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಈ ಗೋಧನ ಸಂಗ್ರಹ ಮತ್ತು ಹಸುಗೆ ನೀವು ಈ ದಿನ
ನಿಮ್ಗೇನಾದ್ರೂ ಅನುಕೂಲ ಆದ್ರೆ ಎಲ್ಲಾ ತರ ಶುಭಫಲಗಳಾಗಬೇಕು ಅನ್ನೋದ್ರೆ ಹಸುಗೆ ಸ್ವಲ್ಪ ಹುಲ್ಲು ತಿನ್ಸೋದು ಅಥವಾ ಒಂದು ಬಾಳೆಹಣ್ಣು ಕೊಡೋದು ಅಥವಾ ಗೋ ನಮಸ್ಕಾರ ಅಥವಾ ಎಲ್ಲಾದ್ರೂ ನಿಮ್ಗೆ ರೋಡಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಕಾಣಿಸುತ್ತೆ ಗೋ ನಮಸ್ಕಾರ ಮಾಡಿ, ಇಲ್ಲಾಂದ್ರೆ ನಿಮ್ಮ ಮನೇಲಿ ಶ್ರೀಕೃಷ್ಣ ಫೋಟೋ ಇರುತ್ತೆ, ಆ ಹಸುವನ್ನ ನಮಸ್ಕಾರ ಮಾಡ್ಕೊಂಡು ನೀವು ಆಚೆಗೆ ಹೋಗಿ ನಿಮ್ದೆಲ್ಲ ಕೆಲಸಗಳು ನಡೆಯುತ್ತೆ, ಒಳ್ಳೇದು ಆಗುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಧರ್ಮ ಪ್ರಸಂಗಗಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿ. ಯಾವುದೋ ಧರ್ಮದ ಬಗ್ಗೆ ಮಾತಾಡೋಕೆ ಹೋಗಿ ಅಪಚಾರಗಳನ್ನ ಮಾಡದೆ ಅಥವಾ ಅಲ್ಲಿಂದ ಅವಮಾನ ಆಗುವಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಗೃಹ ಲಾಭ, ಇದನ್ನ ಯಾವುದಾದ್ರೂ ಮನೆ ಚೇಂಜ್ ಮಾಡೋಂಗಿದ್ರೆ, ಮನೆ ಹೋಗಿ ನೋಡ್ಬೇಕಿದ್ರೆ, ಮನೆಗೆ ಅಡ್ವಾನ್ಸ್ ಮಾಡೋಂಗಿದ್ರೆ, ಭೂಮಿ ಅಡ್ವಾನ್ಸ್ ಮಾಡೋಂಗಿದ್ರೆ, ಸೈಟ್ ಅಡ್ವಾನ್ಸ್ ಮಾಡೋಂಗಿದ್ರೆ, ಏನೇ ಇರಲಿ ಮಾಡಿ ಖಂಡಿತ ಅದು ನಿಮ್ಮದಾಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ದಿವಸ ವಿಶೇಷವಾಗಿ ನೀವು ಶಿವನನ್ನ ಅತಿ ಹೆಚ್ಚು ಆರಾಧನೆ ಮಾಡಬೇಕು. ಜೊತೆಲಿ ಅನುಕೂಲ ಆದ್ರೆ ಸ್ವಲ್ಪ ಬಿಲ್ಪತ್ರೆ ಅರ್ಚನೆ ಶಿವನಿಗೆ ಮಾಡಿ ಅಥವಾ ಶಿವನ ನಮಸ್ಕಾರ ಮಾಡಿ ಓಂ ನಮ ಶಿವ ಅಂತೇಳಿ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಎಲ್ಲಾ ತರ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಕಳ್ಳರ ಭಯ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆರೋಗ್ಯದಲ್ಲಿ ತೊಂದರೆ ಆಗುವಂತ, ಆರೋಗ್ಯದಲ್ಲಿ ಏನಂದ್ರೆ ತಿನ್ನಕ್ ಹೋಗ್ಬೇಡಿ, ಸ್ವಲ್ಪ ಹೊಟ್ಟೆಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಡಿ, ಅಥವಾ ಟೈಮ್ ಟು ಟೈಮ್ ಏನ್ ಬೇಕೋ ಅಷ್ಟೇ ತಗೊಳ್ಳಿ. ಜಾಸ್ತಿ ತಿನ್ನೋದ್ರಿಂದ ಅಧಿಕ ಆಹಾರ ತಿನ್ನೋದ್ರಿಂದ ಏನಾಗುತ್ತೆ, ಆರೋಗ್ಯ ಹಾಳಾಗುತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ದೊಡ್ಡವರು ಹೇಳಿದ್ದಾರೆ, ಒಂದೊತ್ತು ತಿಂದುವನು ಯೋಗಿ, ಎರಡೊತ್ತು ಉಂಡುವನು ಯೋಗಿ, ಮೂರೊತ್ತು ತಿಂಡುವನು ರೋಗಿ, ನಾಲ್ಕೊತ್ತು ತಿನ್ನುವನು ಒತ್ಕೊಂಡೇ ಹೋಗಿ ಅಂತ. ಅತಿ ಹೆಚ್ಚು ಜಾಸ್ತಿ ಆಹಾರ ಯಾವಾಗಲೂ ತಿಂತಾ ಇರ್ತಾ ಅವನಿಗೆ ಆಯುಷ್ ಕಮ್ಮಿ. ಈ ದಿನ ಆರೋಗ್ಯದಲ್ಲಿ ಎಲ್ಲದರಲ್ಲೂ ಯಾವುದು ತೊಂದರೆ ಬರಬಾರ್ದು ಅಂತಂದ್ರೆ ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೋಬೇಕು, ತ್ರಯಂಬಗತ್ ಮಂತ್ರವನ್ನ ಹೇಳ್ಕೊಳ್ಳಿ, ಅಥವಾ ಓಂ ನಮ ಶಿವ, ಅಥವಾ ಆಚೆಗೆ ಹೋಗ್ಬೇಕಾದ್ರೆ ಉಪ್ಪನ್ನ ಸ್ವಲ್ಪ ಬಾಯಿಗೆ ಹಾಕೊಂಡು ಹೋಗಿ, ಖಂಡಿತ ಒಳ್ಳೇದಾಗತ್ತೆ. ಕೊನೆಯದಾಗಿ ನಿಮ್ಗೆ ಮೀನರಾಶಿ, ಮೀನರಾಶಿಯವರಿಗೆ ಶತ್ರುಗಳು ಈ ದಿನ ನಾಶ ಆಗುವಂಥದ್ದು, ಹೆಚ್ಚಾದ ಸುಖ ಸಿಗುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಸ್ತ್ರೀಯರಿಂದ ದುಃಖ, ಸ್ವಲ್ಪ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಜಾಗ್ರತೆ ವಹಿಸಿ, ಯಾಕಂದ್ರೆ ಏನಂದ್ರೆ ಅದು ಮಾತಾಡಕ್ ಹೋಗ್ಬಿಡಿ. ಮನೇಲಿ ಹೆಂಡತಿ ಜೊತೆನೂ ಅಷ್ಟೇ, ಸ್ವಲ್ಪ ತಗ್ಗಿ ಬಗ್ಗೆ ನಡೆಯುವಂಥದ್ದು. ಈ ದಿವಸ ಯಾವುದೇ ಕಾರಣಕ್ಕೂ ಎದುರುತ್ತ ಕೊಡಕ್ ಹೋಗ್ಬಿಡಿ, ಸಣ್ಣ ವಿಚಾರ ದೊಡ್ಡದಾಗಿ ಮನೆ ಸಂಸಾರ ಹೊರಗಡೆ ಬಂತು ಅಂತಂದ್ರೆ ದುಃಖ ಪ್ರಾಪ್ತಿ ಆಗತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ರಾಜರಿಂದ ಅನುಗ್ರಹ ಸಿಗುತ್ತೆ ನೋಡಿ, ಹಿರಿಯ ಅಧಿಕಾರಿಗಳಿಂದ, ನಿಮಗಿಂತ ಅತಿ ಹೆಚ್ಚು ದೊಡ್ಡ ಅಧಿಕಾರಿಗಳಿಂದ ನಿಮ್ಗೆ ಲಾಭ ಸಿಗುವಂಥದ್ದು ಖಂಡಿತ ಒಳ್ಳೇದಾಗುತ್ತೆ. ಈ ದಿವಸ ನೀವು ವಿಶೇಷವಾಗಿ ನರಸಿಂಹಸ್ವಾಮಿಗೆ ತುಳಸಿ ಹಾರ ಕೊಡೋದ್ರಿಂದ, ನರಸಿಂಹಸ್ವಾಮಿಯ ನಮಸ್ಕಾರ ಮಾಡೋದ್ರಿಂದ, ನರಸಿಂಹ ಅಷ್ಟಕ ಹೊತ್ಕೊಳ್ಳೋದ್ರಿಂದ, ಅಥವಾ ಅಷ್ಟೋತ್ರ ಹೊತ್ಕೊಳ್ಳೋದ್ರಿಂದ, ಅಥವಾ ಇದ್ಯಾವುದು ಆಗಿಲ್ಲ ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ ಮಾಡಿ ಹೋಗೋದ್ರಿಂದ ಖಂಡಿತ ಎಲ್ಲಾ ತರ ಶುಭ ಫಲಗಳು ನಿಮ್ಮದಾಗತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಶುಭ ಫಲಗಳು ಅಶುಭ ಫಲಗಳು ಇದ್ದೇ ಇರುತ್ತೆ. ನಾನು ಯಾವ ಪರಿಹಾರ ಕೊಟ್ಟಿದ್ರೋ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ, ಎಲ್ಲಾ ತರ ಶುಭ ಫಲಗಳು ನಿಮ್ಮದೇ ಆಗತ್ತೆ. ಹಾಗಂತ ಹೇಳ್ತಾ ಸರ್ವೇ ಜನ ಸುಖನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ.